ನಮಸ್ಕಾರ ವೀಕ್ಷಕರೇ. ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಬೇಸಿಗೆ ರಜೆ ಕಳೆದು ಶಾಲೆ ಪ್ರಾರಂಭವಾಗುವ ಹಂತದಲ್ಲಿ ಮಕ್ಕಳು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿರ್ಬೋದು, ಇವರಿಗೆ ಈಗಾಗಲೇ ವಿಶೇಷ ತರಗತಿಗಳು ಸ್ಪೆಷಲ್ ಕ್ಲಾಸ್ಗಳು ಶುರುವಾಗಿದೆ, ಟ್ಯೂಷನ್ಸ್ಗೆ ಹೋಗುವಂತಹ ದಿನಗಳು ಈಗಾಗಲೇ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಮುಂಬರುವ ವಾರ್ಷಿಕ ಸಿದ್ಧತೆಯನ್ನು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಇರ್ಬೋದು ಅಥವಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿರ್ಬೋದು, ವಾರ್ಷಿಕ ಸಿದ್ಧತೆಯನ್ನು ಯಾವ ರೀತಿ ಯೋಜಿಸ್ಕೋಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನುವಂತಹ ವಿಷಯವನ್ನು ಕುರಿತು ಈ ದಿನ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಬ್ರೈಟ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಹಾಗೂ ಎನ್ ಎಲ್ ಪಿ ಪ್ರಾಕ್ಟೀಷನರ್ ಆದ ರವಿಕುಮಾರ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಷಯ ನಾನು ಈಗಾಗಲೇ ಹೇಳಿದೆ, ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳು ವಾರ್ಷಿಕ ಸಿದ್ಧತೆಯನ್ನು ಯಾವ ರೀತಿ ಯೋಜಿಸ್ಕೋಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನುವಂತಹ ವಿಷಯ. ಈ ವಿಷಯದ ಕುರಿತು ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆ ಈಗಾಗಲೇ ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 0832245555, 0823240655 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ರವಿಕುಮಾರ್ ಅವರಲ್ಲಿ ನೀವು ಕೇಳಿ ಬಗೆಹರಿಸ್ಕೊಳ್ಬಹುದು. ಹಾಗೆ ನಿಮ್ಮ ಪ್ರಶ್ನೆಯನ್ನು ಕೇಳುವಾಗ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ರವಿಕುಮಾರ್ ಸರ್, ಈ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಘಟ್ಟ ಏನಿದೆ, ಇದು ಪ್ರಮುಖ ಘಟ್ಟ, ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಲಾಗುತ್ತೆ. ಆದರೆ ಒತ್ತಡ ಮಾಡ್ಕೋಬೇಕಾಗಿಲ್ಲ. ಆದರೂ ಕೂಡ ಈಗಾಗಲೇ ನಾನಾಗಲೇ ಹೇಳಿದೆ, ಟ್ಯೂಷನ್ ಸ್ಟಾರ್ಟ್ ಆಗಿದೆ, ಸ್ಪೆಷಲ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ, ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ವಿಶೇಷ ತರಗತಿಗಳು ಸ್ಟಾರ್ಟ್ ಆಗಿದೆ. ಇದರ ನಡುವೆಯೂ ವಿದ್ಯಾರ್ಥಿಗಳು ಮುಂಬರುವ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು? ನೀವು ಹೇಳಿದಾಗೆ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದ ಘಟ್ಟ. ಏನಾಗುತ್ತೆ, ಸ್ಟೂಡೆಂಟ್ಸ್ಗಳು ಇದುವರೆಗೆ ಅಂದರೆ ಅವರು 9th ಸ್ಟ್ಯಾಂಡರ್ಡ್ ಪಾಸ್ ಆಗೋವರೆಗೆ ಅಥವಾ ಫಸ್ಟ್ ಪಿ ಯು ಸಿ ಪಾಸ್ ಆಗೋವರೆಗೆ ಒಂದು ವಿಧಾನವನ್ನು ಅನುಸರಿಸ್ಕೊಂಡು ಬಂದಿರ್ತಾರೆ ಪ್ರಿಪ್ರೇಷನ್ ಆಗೋದಕ್ಕೆ. ಅದನ್ನೇ 10th ತರಗತಿಯಲ್ಲಿ ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ಅದನ್ನು ಪುನರಾವರ್ತನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವರು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಅಥವಾ ಅಂಕಗಳು ಬರದೇ ಇರ್ಬೋದು. ಅದಕ್ಕೆ ಹಲವಾರು ಕಾರಣಗಳಿದೆ. ಸಿದ್ಧತೆ ಅಂತ ಹೇಳಿದ್ರೆ ಕೇವಲ ಅದು ಪುಸ್ತಕಗಳನ್ನ ತೆಗೆದುಕೊಳ್ಳೋದು ಅಥವಾ ಬ್ಯಾಗ್ ತಗೊಳ್ಳೋದು, ಒಳ್ಳೆ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದು, ಖಂಡಿತವಾಗಿಯೂ ಇವುಗಳು ಸಹ ಮುಖ್ಯ. ಇದರ ಜೊತೆಗೆ ವೈಯಕ್ತಿಕವಾಗಿ ಮತ್ತು ವ್ಯಕ್ತಿಗತವಾಗಿಯೂ ಸಹ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ನಾನು ಮುಂಚೆನೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೇಳ್ತಿದ್ದೆ, ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದರೆ ಕೇವಲ ಫಿಸಿಕಲ್ ಲೆವೆಲಲ್ಲಿ ಮಾತ್ರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕಾಗಲ್ಲ. ಅದು ನಾವೇನು ಫಿಸಿಕಲ್ ಲೆವೆಲಲ್ಲಿ ಅಥವಾ ದೈಹಿಕ ಹಂತದಲ್ಲಿ ನಾವೇನು ಪ್ರಿಪ್ರೇಷನ್ಸನ್ನು ಮಾಡ್ಕೋತೀವಿ, ಅದು ನಾವು ಒಬ್ಬ ವ್ಯಕ್ತಿ ಮಾಡಬಹುದಾದಂಥ ಅತ್ಯಂತ ಕನಿಷ್ಠ ಪ್ರಮಾಣದ ಪ್ರಯತ್ನ ದೈಹಿಕವಾಗಿ ಮಾಡುವಂಥದ್ದು. ಹಾಗಿದ್ರೆ ಇನ್ನು ಯಾವ ರೀತಿ ಯಾವ ಹಂತದಲ್ಲಿ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಎರಡನೇದು ಎಮೋಷನಲ್ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ದೆನ್ ಅದರ ಜೊತೆಗೆ ಫಿಸಿಕಲ್ ಲೆವೆಲಲ್ಲೂ ಕೂಡ ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ವ್ಯಕ್ತಿ ಎಮೋಷನಲಿ ಸ್ಪಿರಿಚುವಲಿ ಮತ್ತು ಫಿಸಿಕಲಿಯೂ ಕೂಡ ಪ್ರಿಪ್ರೇಷನ್ಸ್ನ ಮಾಡ್ಕೋತಾರೆ, ಆಟೋಮೆಟಿಕಲಿ ಆ ವ್ಯಕ್ತಿ ಎಮೋಷನಲಿ ಕೂಡ ಪ್ರಿಪೇರ್ ಆದಂಗೆ ಆಗುತ್ತೆ. ಸೊ ನಾಲ್ಕು ಹಂತದಲ್ಲಿ ಯಾವ ವ್ಯಕ್ತಿ ಪ್ರಿಪ್ರೇಷನ್ ಆಗ್ತಾನೆ ಆ ವ್ಯಕ್ತಿ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಇದು ವಿದ್ಯಾರ್ಥಿಗಳಿಗೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನೀವು ಯಾವುದೇ ವರ್ಷ ಫಲಿತಾಂಶ ಬಂದಾಗ ನೋಡಿ, ವಿದ್ಯಾರ್ಥಿಗಳು ಅವರು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಎಲ್ರಿಗೂ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಅವರ ಸಿದ್ಧತೆ ಕೇವಲ ಫಿಸಿಕಲ್ ಲೆವೆಲ್ನ ಸಿದ್ಧತೆ ಮಾತ್ರ ಆಗಿರುತ್ತೆ. ಅಂದರೆ ಪುಸ್ತಕ ಓದೋದು, ನೋಟ್ಸ್ ಓದೋದು, ಅವರು ಕೇವಲ ಒಂದು ವಿಧಾನದಿಂದ ಮಾತ್ರ ಪ್ರಿಪ್ರೇಷನ್ ಆಗಿರೋದ್ರಿಂದ ಅವರು ಎಮೋಷನಲಿ ಸ್ಪಿರಿಚುವಲಿ ಮತ್ತು ಈ ಹಂತಗಳಲ್ಲಿ ವಿಫಲರಾಗೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ರಿಸಲ್ಟ್ ಸಿಕ್ಕಲ್ಲ. ಆದ್ದರಿಂದ ಯಾವುದಾದ್ರು ವಿದ್ಯಾರ್ಥಿ ಸಕ್ಸಸ್ ಆಗಬೇಕು ಅಂದರೆ, ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ, ಈ ಎಲ್ಲ ಹಂತಗಳಲ್ಲಿ ಪ್ರಿಪೇರ್ ಆಗೋದು ಭಾಳ ಮುಖ್ಯ ಆಗಿರುತ್ತೆ. ಈ ನಡುವೆ ನಾನು ಒಂದು ಜನರಲ್ ಕ್ವೆಶ್ಚನ್ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ,
ನೀವು ಹೇಳಿದ್ರಿ ಸ್ಪಿರಿಚುವಲ್ ಆಗಿ ಪ್ರಿಪೇರ್ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ. ಪೇಪರಲ್ಲಿ ನಾವು ರಿಸಲ್ಟ್ ಬಂದಾಗ ನೋಡ್ತೀವಿ ಬಾಲಕಿಯರದೇ ಮೇಲುಗೈ ಅಂತ. ಬಾಲಕಿಯರು ಸ್ಪಿರಿಚುವಲ್ ಆಗಿ ಮೆಂಟಲ್ ಆಗಿ ಅವರು ಜಾಸ್ತಿ ಪ್ರಿಪೇರ್ ಆಗಿರ್ತಾರ ಅಂತ? ಬಹುಶಃ ಇರ್ಬೋದು. ಯಾಕೆ ಅಂತೇಳಿದ್ರೆ ಈ ಮೆಂಟಲಿ ಮತ್ತು ಸ್ಪಿರಿಚುವಲಿ ಎಮೋಷನಲಿ ಪ್ರಿಪೇರ್ ಆಗಲಿಕ್ಕೆ ಬೇಕಾಗಿರೋದು ಪೀಸ್ ಆಫ್ ಮೈಂಡ್. ಸೊ ಪೀಸ್ ಆಫ್ ಮೈಂಡ್ ಬೇಕು. ಸೊ ಬಹುಶಃ ಬಾಲಕರಿಗಿಂತ ಬಾಲಕಿಯರಲ್ಲಿ ಪೀಸ್ ಆಫ್ ಮೈಂಡ್ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂತೇಳಿದ್ರೆ ಅಲ್ಲ, ಎಲ್ಲ ಮಕ್ಕಳಿಗೂ ಡಿಸ್ಟ್ರಾಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಮ್ಮ ಈ ಸೊಸೈಟಿಯಲ್ಲಿ ಹೆಣ್ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಕಡಿಮೆ ಇರ್ಬೋದು. ಸೊ ಆ ದೃಷ್ಟಿಯಿಂದ ಅವ್ರಿಗೆ ಏಕಾಗ್ರತೆ ಸಾಧ್ಯ ಆಗುತ್ತೆ. ಏಕಾಗ್ರತೆ ಸಾಧ್ಯತೆ ಇರೋದ್ರಿಂದ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಪರೀಕ್ಷೆ ಅನ್ನೋದು ಒಂದು ಪೆಡಂಭೂತ. ಯಾವುದೇ ಮಕ್ಕಳಿಗಾದ್ರೂ ಪರೀಕ್ಷೆನ ಎದುರಿಸೋದು ಅಂದರೆ ಅದೊಂದು ರೀತಿ ಸವಾಲು ಅಂತಾನೆ ಹೇಳ್ಬೋದು. ಈ ಪರೀಕ್ಷೆನ ಎದುರಿಸಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು? ನೋಡಿ, ಪ್ಲ್ಯಾನಿಂಗ್ ಅನ್ನೋದು ಬಹಳ ಮುಖ್ಯ. ಎಸ್ಪೆಷಲಿ ವಿದ್ಯಾರ್ಥಿಗಳು, ಅದರಲ್ಲೂ ಕ್ರೂಷಿಯಲ್ ಅಂದರೆ 10th ಸ್ಟ್ಯಾಂಡರ್ಡ್ ಮತ್ತು 2nd ಪಿ ಯು ಸಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಅಂದರೆ ಈಗ ಇನ್ನೂ June 1st ಕೂಡ ಸ್ಟಾರ್ಟ್ ಆಗಿಲ್ಲ. ನೀವು ಆಗಲೇ ಹೇಳಿದಾಗೆ ಇವತ್ತೆಲ್ಲ ಶಾಲೆಗಳು ಕಾಲೇಜುಗಳೆಲ್ಲ ಏನೋ ಕಾರ್ಯಾರಂಭ ಮಾಡಿದೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಿದ್ದಾರೆ. ಅವರು ಏನು ಮಾಡ್ತಾರೆ, ಡೇ ಒನ್ನಿಂದ ಅವ್ರ ಪ್ರಿಪ್ರೇಷನ್ ಇರಲ್ಲ, ಪ್ಲಾನಿಂಗ್ ಇರಲ್ಲ. ಅವರು ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡೋದು ಭಾಗಶಃ 95% ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಡಿಕ್ಲೇರ್ ಆದಮೇಲೆ, ಅಥವಾ ಎಕ್ಸಾಮಿನೇಷನ್ ಬಹಳ ಹತ್ರ ಇದೆ ಎಂದಾಗ ಅವರು ರ್ಯಾಪಿಡ್ ಆಗಿ ಅಥವಾ ಬಹಳ ಏನೋ ತೀವ್ರಗತಿಯಲ್ಲಿ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಫಲಿತಾಂಶ ಸಿಗ್ಬೋದು ಹೊರತಾಗಿ ಅವರು ನಿರೀಕ್ಷಿಸಿದಷ್ಟು ಫಲಿತಾಂಶ ಸಿಗಲ್ಲ. ಅದರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಯೋಜನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಬಹಳ ಸ್ಪೆಸಿಫಿಕ್ ಆಗಿರೋ ಇಯರ್ ಪ್ಲಾನ್ ಅನ್ನ, ವಾರ್ಷಿಕ ಯೋಜನೆಯನ್ನ ಮಾಡ್ಕೋಬೇಕು. ವಾರ್ಷಿಕ ಯೋಜನೆಯಲ್ಲಿ June 1st ಪ್ರಾರಂಭವಾಗಿ ಎಕ್ಸಾಮ್ನ ಕೊನೆಯ ದಿನದವರೆಗಿನ ಪ್ಲಾನ್ ಅದರಲ್ಲಿ ಇರಬೇಕು. ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನೋಡಿ, ಸಪೋಸ್ ನಾವು SSLC ವಿದ್ಯಾರ್ಥಿಗಳ ಬಗ್ಗೆ ಅಥವಾ PUC ವಿದ್ಯಾರ್ಥಿಗಳ ಕರಿಕುಲಮ್ ಅನ್ನು ನೋಡಿದ್ರೆ, ನಮ್ಮ ಸ್ಟೇಟ್ ಬೋರ್ಡ್ ನೋಡಿದ್ರೆ, RR ಸಬ್ಜೆಕ್ಟ್ ಇರುತ್ತೆ. ಹೌದು, RR ಸಬ್ಜೆಕ್ಟ್ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ 10th ಸ್ಟ್ಯಾಂಡರ್ಡ್ ಮತ್ತು 2nd PUC ಎಕ್ಸಾಮಿನೇಷನ್ಸ್ ಆಗುತ್ತೆ. ಹಾಗಿದ್ರೆ ಪೋರ್ಷನ್ ಅನ್ನ, ಅವರ ಸಿಲೆಬಸ್ ಅನ್ನ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಯಾವ ತಿಂಗಳಲ್ಲಿ ಓದು ಮುಗಿಸಿರ್ಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಹೌದು, ಈಗ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಸಹ ಅವರು ಜನವರಿವರೆಗೆ ಪಾಠ ಮಾಡ್ಬೋದು, ಫೆಬ್ರವರಿವರೆಗೆ ಪಾಠ ಮಾಡ್ಬೋದು, ಅಲ್ಲಿವರೆಗೂ ಸಹ ಪಾಠಗಳು ಪ್ರವಚನಗಳು ನಡೀತಾನೆ ಇರುತ್ತೆ. ಆದರೆ ವೈಯಕ್ತಿಕವಾಗಿ ಸಾಧನೆ ಮಾಡಬೇಕು ಅಂತಿದ್ರೆ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾದಂತ ಯೋಜನೆ ಇಟ್ಕೋಬೇಕು. ಮೊದಲನೇ 6 ತಿಂಗಳಲ್ಲಿ ಸಂಪೂರ್ಣವಾದಂತ ಸಿಲೆಬಸ್ ಅನ್ನ ಓದಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಕೊನೆಯ ಹಂತ ಏನಿರುತ್ತೆ ಅಂದ್ರೆ 6 ತಿಂಗಳ ನಂತರದ ಸಮಯ ಏನಿರುತ್ತೆ, ಅದು ಸಂಪೂರ್ಣವಾಗಿ ರಿವಿಷನ್ ಇಟ್ಕೊಂಡಿರ್ಬೇಕು. ಸೈಂಟಿಫಿಕಲಿ ಪ್ರೂವ್ ಆಗಿರೋ ಒಂದು ಫಾರ್ಮುಲಾ ಇದೆ, ನೀವು 20% ಓದಿ 80% ರಿವಿಷನ್ ಮಾಡಿ ಅಂತ. ಸೊ ಹೆಚ್ಚು ಹೆಚ್ಚು ರಿವಿಷನ್ ಮಾಡಿದಷ್ಟು ವಿದ್ಯಾರ್ಥಿಗಳಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ, ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಯಾವಾಗ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಕಾನ್ಸಂಟ್ರೇಷನ್ ಬರುತ್ತೆ, ಫೋಕಸ್ ಬರುತ್ತೆ, ಎಕ್ಸಾಮಿನೇಷನ್ ಫಿಯರ್ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಆನ್ಯುಯಲ್ ಪ್ಲಾನ್ ಮಾಡ್ಕೋಬೇಕಾದ್ರೆ ಮೊದಲನೇ 6 ತಿಂಗಳಿಗೆ ಫಸ್ಟ್ ಪ್ಲಾನ್ ಇರಬೇಕು, ಕಂಪ್ಲೀಟ್ ಸಿಲೆಬಸ್ ಅನ್ನ ಓದಿ ಮುಗಿಸೋ ತರ. ಒಂದು ಕರೆ ಇದೆ ಸರ್. ಹಾ, ಹಲೋ. ಹಲೋ, ಹಾ ನಮಸ್ತೆ. ಹಾ ನಮಸ್ತೆ, ನನ್ನ ಹೆಸರು ಸುನೀತಾ ಅಂತ. ಸುನೀತಾ ಅವರೇ, ಎಲ್ಲಿಂದ ಮಾತಾಡ್ತಾ ಇರೋದು ಸುನೀತಾ ಅವರೇ? ಗಾಂಧಿನಗರದಿಂದ ಕರೆ ಮಾಡ್ತಿದ್ದೀನಿ. ಗಾಂಧಿನಗರದಿಂದ. ಹಾ, ನಿಮ್ಮ ಪ್ರಶ್ನೆ ಏನಿದ್ರು ಕೇಳಿ ಸುನೀತಾ ಅವರೇ, ರವಿಕುಮಾರ್ ಅವರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ. ಹಾ ಹೇಳಿ. ಹಲೋ, ಹೇಳಿ ಹೇಳಿ ಸುನೀತಾ ಅವರೇ. ಸರ್, ನನ್ನ ಮಗುನ ಇವಾಗ 10th ತರಗತಿಗೆ ಸೇರ್. ಹೇಳಿ. ಹಲೋ ಸರ್, ಮತ್ತೆ ಆ ಮಕ್ಕಳಿಗೆ ಟ್ಯೂಷನ್ ಅವಶ್ಯಕತೆ ಇದೆಯಾ? ಯಾಕೆಂದ್ರೆ ನೋಡಿ, ಟ್ಯೂಷನ್ಗೆ ಸೇರಿಸ್ಬೇಕು ಬೇಡ ಅನ್ನೋದು ಅದು ನೀವು ತೀರ್ಮಾನ ತಗೋಬೇಕಾಗಿರೋಂಥ ವಿಚಾರ ನಿಮ್ಮ. ಯಾಕೆಂದರೆ ನನಗೆ ವಿದ್ಯಾರ್ಥಿ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾವ ರೀತಿ ಓದ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಜನರಲ್ಲಿ ಹೇಳೋದಾದರೆ, ಒಬ್ಬ ಆ ವಿದ್ಯಾರ್ಥಿ ಶಾಲೆಯಲ್ಲೇ ಸರಿಯಾಗಿ ಕಲಿಯುವಂಥ ವಿದ್ಯಾರ್ಥಿ ಆಗಿದ್ದರೆ ಖಂಡಿತ ಟ್ಯೂಷನ್ನ ಅವಶ್ಯಕತೆ ಇರೋಲ್ಲ. ಸೊ ಅವ್ರನ್ನ ಆ ಟೈಮಲ್ಲಿ ಟ್ಯೂಷನ್ ಕಳಿಸದೆ ಮನೆಯಲ್ಲಿ ಉಳಿಸ್ಕೊಂಡಂಥ ಸಂದರ್ಭದಲ್ಲಿ ಪೋಷಕರು ಅಥವಾ ಇನ್ಯಾರಾದರೂ ದೊಡ್ಡವ್ರ ಜೊತೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಓದಿಸೋ ಅಭ್ಯಾಸ ಮಾಡಿಸಿದ್ರೆ ಸಾಕಾಗುತ್ತೆ. ಸಪೋಸ್ ಮನೆಯಲ್ಲಿ ಆ ಥರದ್ದು ಒಂದು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಯೋಚನೆ ಮಾಡಿ ಟ್ಯೂಷನ್ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂತ ಹೇಳಿದ್ರೆ, ಪಾಸ್ ಆಗಬೇಕು ಅಂದರೆ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಹೇಳಿದ್ರೆ ಟ್ಯೂಷನ್ಗೆ ಹೋಗಲೇಬೇಕು ಅನ್ನೋ ಒಂದು ತಪ್ಪು ಪರಿಪಾಠ ನಮ್ಮ ಸೊಸೈಟಿಲಿ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ. ಅದರ ಅವಶ್ಯಕತೆ ಇಲ್ಲ.
ನೀವು ವೈಜ್ಞಾನಿಕವಾಗಿ ನಿಮ್ಮ ಮಗುವಿಗೆ ಓದಿಸುವಂಥ ಪ್ರಯತ್ನ ಮಾಡಿದ್ರೆ ಕೇವಲ ಶಾಲೆಯಲ್ಲಿ ಮಾಡುವ ಪ್ರಯತ್ನದಿಂದನೇ ಒಳ್ಳೆ ಫಲಿತಾಂಶ ತಗೋಬೋದು. ಬಟ್ ಅದನ್ನು ಸೈಂಟಿಫಿಕಲಿ ಮಾಡಬೇಕು, ಮತ್ತು ಮಗುಗೆ ಸಾಧ್ಯ ಆದಷ್ಟು ಒತ್ತಡರಹಿತ ವಾತಾವರಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ನೀವು ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಕಳಿಸ್ತೀರಾ, ಮತ್ತು ಸಂಜೆ 4 ಗಂಟೆ ತನಕ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ. ಎಸ್ಪೆಷಲಿ ಮತ್ತೆ ಬಂದು ಮತ್ತೆ ಅವರು ಟ್ಯೂಷನ್ಗೆ ಹೋಗಬೇಕು ಅಂದರೆ ಅವ್ರಿಗೆ ಯಾವುದೇ ಥರದ ವೈಯಕ್ತಿಕ ಸಮಯ ಸಿಗಲ್ಲ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ನೀವು ಏನು ಎಫರ್ಟನ್ನು ಟ್ಯೂಷನಲ್ಲಿ ಶಾಲೆಯಲ್ಲಿ ಕೊಡ್ತೀರಾ, ನೀವು ಮಾಡಿದ ಎಲ್ಲ ಎಫರ್ಟ್ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಆದ್ದರಿಂದ ಅವರಿಗೂ ಸಹ ಸಮಯ ಕೊಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ನೀವು ಟ್ಯೂಷನ್ ಬಗ್ಗೆ ಯೋಚನೆ ಮಾಡೋದು ಭಾಳ ಒಳ್ಳೆಯದು. ಉತ್ತರ ಸಿಕ್ತು ಅಂತ ತಿಳ್ಕೊತೀವಿ ಸುನೀತಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಂ ಸರ್. ಸೊ ಆನ್ಯುಲ್ ಪ್ಲಾನ್ ಬಗ್ಗೆ ಮಾತಾಡೋದು, ಫಸ್ಟ್ 6 ಮಂತ್ಸಲ್ಲಿ ಅವರು ಕಂಪ್ಲೀಟ್ ಸಿಲೆಬಸ್ ಅನ್ನು ಓದ್ಕೋಬೇಕು. ಫಸ್ಟ್ 6 ಮಂತ್ಸಲ್ಲಿ ಅಂತ ಹೇಳಿದ್ರೆ ಫಸ್ಟ್ 5 ತಿಂಗಳು ಆರಾಮಾಗಿದ್ದು 6ನೇ ತಿಂಗಳು ಎಲ್ಲಾನು ಓದ್ಬಿಡಿ ಅಂತಲ್ಲ. ನೋಡಿ, ಒಂದು ಮಾತಿದೆ, ಪ್ರತಿದಿನ ಒಂದು ಪೇಪರ್ ಖಾಲಿ ಆಲೆ ಮೇಲೆ ಒಂದೊಂದು ಡಾಟ್ ಇಡ್ತಾ ಬಂದ್ರೆ 6 ತಿಂಗಳಾದ್ಮೇಲೆ ಅದೊಂದು ಸ್ಟ್ರಕ್ಚರ್ ಆಗುತ್ತೆ. ಆ ರೀತಿ ಇರಬೇಕು ನಮ್ಮ ಪ್ರಯತ್ನ ಹೊರತಾಗಿ ಒಂದೇ ದಿನದಲ್ಲಿ ಒಂದು ಸ್ಟ್ರಕ್ಚರ್ ಅನ್ನ ರಚನೆ ಮಾಡಿಬಿಡೋದಲ್ಲ. ಸೊ ಯಾವ ಸ್ಟ್ರಕ್ಚರ್ ಗ್ರಾಜ್ಯುಲಿ ಡೆವಲಪ್ ಆಗುತ್ತೆ, ಆ ಸ್ಟ್ರಕ್ಚರ್ ಅಲ್ಲಿ ಸ್ಟ್ರಾಂಗ್ನೆಸ್ ಇರುತ್ತೆ, ಆ ಸ್ಟ್ರಕ್ಚರ್ ಅಲ್ಲಿ ಸ್ಟ್ರೆಂತ್ ಇರುತ್ತೆ. ಆ ಸ್ಟ್ರೆಂತ್ ವಿದ್ಯಾರ್ಥಿಗಳಿಗೆ ಬೇಕು ಅಂದ್ರೆ ಪ್ರತಿ ದಿನ ನಿರಂತರವಾಗಿ ತಪ್ಪದೇನೆ ಓದುವಂತ ಅವ್ಯಾಸವನ್ನ ಬೆಳೆಸ್ಕೋಬೇಕು. ಇದು ಎಲ್ಲರೂ ಮಾಡುವಂಥದ್ದೇ. ಓದೋದು ಅಂದ್ರೆ ಸುಮ್ಮನೆ ಓದೋದಲ್ಲ, ಅದಕ್ಕೊಂದು ಯೋಜನೆ ಬೇಕು. ನಾನು ನಿಮ್ಗೆ ಆಗ್ಲೇ ಹೇಳಿದೆ 6 ಮಂತ್ಸ್ ಪ್ಲಾನ್ ಬೇಕು ಅಂತ. ಹಾಗಿದ್ರೆ ಜೂನ್ ತಿಂಗಳ ಮೊದಲನೇ ವಾರ ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಚಾಪ್ಟರ್ಸ್ ಅನ್ನ ಓದಿರ್ಬೇಕು. ಸರ್, ಈಗ ಮಧ್ಯ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ನೀವು ಹೇಳಿದ್ರಿ 6 ತಿಂಗಳಲ್ಲಿ ಅವರು ಸಂಪೂರ್ಣವಾದ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು, 6 ತಿಂಗಳ ನಂತರ ಅವರು ಅದನ್ನ ರಿವಿಷನ್ ಮಾಡಬೇಕು ಅಂತ. ಏನು 6 ತಿಂಗಳಲ್ಲಿ ಅವ್ರಿಗೆ ಏನು ಸಿಲೆಬಸ್ ಕಂಪ್ಲೀಟ್ ಆಗದೆ ಇದ್ದ ಪಕ್ಷದಲ್ಲಿ ಅವರು ಏನು ಮಾಡೋದು? ಇದು ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಶಾಲೆಗಳ ಮೇಲೆ ಕಾಲೇಜ್ಗಳ ಮೇಲೆ ನಾವು ಡಿಪೆಂಡ್ ಆಗೋದನ್ನ ಈ ಎಸ್ಪೆಷಲಿ 10ನೇ ತರಗತಿ ಮತ್ತು ದ್ವಿತೀಯ PUC ಹಂತದಲ್ಲಿ ಕಡಿಮೆ ಮಾಡಬೇಕು. ಪೋಷಕರದು ಅಥವಾ ಇನ್ಯಾರಾದರೂ ವೆಲ್ ವಿಷರ್ಸ್ಗಳ ಸಹಾಯ ತಗೊಂಡು 6 ತಿಂಗಳೊಳಗಡೆ ಓದ್ಕೊಂಡ್ರೆ ಫಲಿತಾಂಶ ಚೆನ್ನಾಗಿ ಬರುತ್ತೆ. ಪಾಸ್ ಆಗ್ಲಿಕ್ಕಂತೂ ಏನು ತೊಂದರೆ ಇಲ್ಲ, ಆಮೇಲೂ ಕೂಡ ಓದ್ಬೋದು. ನನ್ನ ಇವತ್ತಿನ ಚರ್ಚೆ ವಿಷಯ ಏನು, ಪರಿಪೂರ್ಣವಾದಂತ ಒಂದು ಸಿದ್ಧತೆ, ಆ ಸಿದ್ಧತೆಯ ಮುಖಾಂತರ ಯಶಸ್ಸು ಹೇಗೆ ಮಾಡು. ಸೊ ಆದ್ರಿಂದ ಮೊದಲನೇ 6 ತಿಂಗಳಲ್ಲೇ ಓದ್ಕೊಂಡ್ರೆ ಮಿಕ್ಕಿದ ಸಮಯದಲ್ಲಿ ನೀವು ರಿವಿಷನ್ ಮಾಡ್ಬೋದು. ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂದ್ರೆ, ಪ್ರತಿ ಸಾರಿ ರಿವಿಷನ್ ಮಾಡಿದಾಗ್ಲೂ ನಾವು ನಮ್ಮ ಬ್ರೈನ್ ಅಲ್ಲಿ ಅದನ್ನ ರಿಇನ್ಫೋರ್ಸ್ ಮಾಡ್ತೀವಿ, ಆ ವಿಷಯವನ್ನು ಶಾಶ್ವತವಾಗಿ ಉಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಈಗ ನೀವು ಯಾವುದೇ ವಿದ್ಯಾರ್ಥಿಗಳಿಗೆ ಕೇಳಿ, SSLC ಎಕ್ಸಾಮ್ ಅಥವಾ PUC ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ಅದೇ ಪ್ರಶ್ನೆಗೆ ಅವ್ರಿಗೆ ಉತ್ತರ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ಆ ಕೊನೆ ಹಂತದ ಸಿದ್ಧತೆ ಇರುತ್ತಲ್ಲ, ಅದು ಟೆಂಪ್ರರಿ ಸಿದ್ಧತೆ. ಪರ್ಮನೆಂಟ್ ಆಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸಾಕಷ್ಟು ಸಾರಿ ರಿವಿಷನ್ ಮಾಡ್ಬೇಕು. ರಿವಿಷನ್ಗೆ ಸಮಯನ ಇರಲ್ಲ. ಆ ದೃಷ್ಟಿಯಿಂದ ಮೊದಲನೇ 6 ತಿಂಗಳು ಅವರು ಕಂಪ್ಲೀಟ್ ಸಿಲೆಬಸ್ ಅನ್ನ ಓದ್ಕೊಂಡ್ರೆ ನಂತರದ ಸಮಯ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ರಿವಿಷನ್ಗೆ ಕೊಡ್ಬೇಕು. ಸೊ ಜೂನ್ ತಿಂಗಳಲ್ಲಿ ಎಷ್ಟು ಓದ್ಕೋಬೇಕು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ನನ್ನ ಪ್ರಕಾರ ಡಿಸೆಂಬರ್ ವರೆಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಓದಿದ್ರೆ ಅವರು ನೆಕ್ಸ್ಟ್ ಡಿಸೆಂಬರ್ ನಂತರ ರಿವಿಷನ್ ಮಾಡ್ಕೊತಾರೆ. ದೆನ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಬರೀಬಹುದು. ಯಾವುದೇ ಒಂದು ಯಶಸ್ಸು ಸಾಧಿಸಬೇಕಾದ್ರೆ ಗುರಿ ಅನ್ನೋದು ಮುಖ್ಯ. ಹೌದು. ಈ ಗುರಿಯನ್ನ ನಿಗದಿಪಡಿಸೋದ್ರಿಂದ ಆಗುವಂತಹ ಅನುಕೂಲಗಳು ಏನು ನೋಡಿ, ಇದು ಬಹಳ ಪ್ರಮುಖವಾದಂತ ಚರ್ಚಾ ವಿಷಯ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಗುರಿನೇ ಇಲ್ಲ. ಹೌದು. ಗುರಿ ಅಂದ್ರೆ ಅಟ್ ಲೀಸ್ಟ್ ಆ ವರ್ಷದ ಗುರಿಯೂ ಕೂಡ ಇರಲ್ಲ. ಈಗ ಉದಾಹರಣೆಗೆ ಈಗ SSLC ಓದ್ತಿರ್ತಕ್ಕಂಥ ಯಾವುದಾದ್ರೂ ವಿದ್ಯಾರ್ಥಿಗಳನ್ನ ನಾವು ನಾಳೆ ಹೋಗಿ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ, ನೀನು ಎಷ್ಟು ಪರ್ಸೆಂಟ್ ತಗೋತೀಯ ಅಂದ್ರೆ, ಅವ್ರು ಯಾರು 100ಕ್ಕೆ 100 ತಗೋಬೇಕು ಅಂತ ಖಂಡಿತವಾಗಿ ಹೇಳಕ್ ಸಾಧ್ಯನೇ ಇಲ್ಲ. ಹೋಗ್ಲಿ 80% ಹೇಳ್ತಾರ, 90% ಹೇಳ್ತಾರ, ಸುಮ್ಮನೆ ನಾವು ಕೇಳ್ತಿದ್ದೀವಿ ಅಂತ ಹೇಳ್ತಾರ ಹೊರತಾಗಿ ಮನಪೂರ್ವಕವಾಗಿ ಹೇಳುವಂತ ಸಾಧ್ಯತೆ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರಲ್ಲಿ ಕಾನ್ಫಿಡೆನ್ಸ್ ನ ಕೊರತೆ ಇರುತ್ತೆ. ಹೇಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಮತ್ತೆ ಮುಂಚೆ ಎಲ್ಲ ಬೇರೆಯವ್ರು ಹೇಳಿರೋ ಆ ಹಲವಾರು ವಿಷಯಗಳನ್ನ ಕೇಳಿ ಆ SSLC PUC ಬಗ್ಗೆ ಒಂದಷ್ಟು ಭಯ ಆಗಿರುವಂತ ಸಾಧ್ಯತೆ ಇರುತ್ತೆ. ಸೊ ಇದೆರಡೂ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳು ಅವರನ್ನ ಅಸೆಸ್ ಮಾಡಿಕೊಂಡು, ಅಂದ್ರೆ ಅವರನ್ನ ಅವರು ಗುರುತಿಸ್ಕೊಂಡು ಅವರಲ್ಲಿರ್ತಕ್ಕಂಥ ಶಕ್ತಿಗಳನ್ನ ನ್ಯೂನತೆಗಳನ್ನ ಅರ್ತ್ಕೊಂಡು ಒಂದು ಗುರಿಯನ್ನ ನಿಗದಿಪಡಿಸ್ಕೋಬೇಕು. ನಾವು ಸ್ಪೆಸಿಫಿಕ್ ಆಗಿ SSLC PUC ಬಗ್ಗೆ ಮಾತಾಡೋದಾದ್ರೆ, ಈ ವಿದ್ಯಾರ್ಥಿ
ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಲ್ಲಿ 80% ತಗೋತಾನೆ ಅಥವಾ ಪಿ ಯು ಸಿ ಇದರಲ್ಲಿ 85% ತಗೋತಾನೆ ಅನ್ನೋದು ಡೇ ಒನ್ ಇಂದ ಪ್ಲಾನ್ ಇರಬೇಕು, ತಲೆಯಲ್ಲಿ ಪ್ಲಾನ್ ಇರಬೇಕು. ಹೌದು, ಏನಾಗುತ್ತೆ ನಮ್ಮ ಎಲ್ಲಾ ಪ್ರೊಸೀಜರ್ಸು ನಮ್ಮ ಎಲ್ಲಾ ಮೆಥಡ್ಸು ಕೊನೆಗೆ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ, ಇದಿಷ್ಟು ಓದಿದ್ರೆ ಇಷ್ಟು ಪರ್ಸೆಂಟ್ ಬರ್ಬೋದು ಅಂತ. ಹಾಗೆ ಮಾಡಬಾರ್ದು ವಿದ್ಯಾರ್ಥಿಗಳು. ಇಷ್ಟು ಪರ್ಸೆಂಟ್ ತಗೋಬೇಕಾದ್ರೆ ಎಷ್ಟು ಓದಬೇಕು ಅನ್ನೋದನ್ನ ಪ್ಲಾನ್ ಮಾಡಬೇಕು. ಸೊ ಆ ಪರಿಪಾಠ ಬೆಳೆಸ್ಕೋಬೇಕು ಅಂದ್ರೆ ಬಹಳ ಸ್ಪೆಸಿಫಿಕ್ ಆದಂತ ನಿರ್ದಿಷ್ಟವಾದಂತ ಗುರಿಯನ್ನ ವಿದ್ಯಾರ್ಥಿಗಳು ನಿಗದಿಪಡಿಸ್ಕೋಬೇಕು. ಆದ್ರೆ ಒತ್ತಡದ ಒಳಗಾಗಿ ಮಾಡ್ಕೊಳ್ಳೋದು ಬೇಡ. ಈಗ ನನಗೆ ಏನೋ ಯಾವುದೇ ಒತ್ತಡ ಇಲ್ಲದೆ ನಾನು ಒಂದು 75-80% ತಗೊಳ್ಕೊಳ್ಳೋಕೆ ಸಾಧ್ಯ ಇದೆ ಅಂದರೆ ಅದನ್ನು ಡೇ ಒನ್ ನನ್ನ ಮೈಂಡಲ್ಲಿ ತಗೋಬೇಕು. ನಾನು 70-80 ತಗೊಳ್ಕೊಳ್ಳೋಕೆ ಸಾಧ್ಯ ಇದೆ, ಖಂಡಿತವಾಗಿಯೂ 90%ಗೆ ಟ್ರೈ ಮಾಡಬೇಕು. ಆದ್ದರಿಂದ ಈ ವರ್ಷ ನಾನು 90% ತಗೋಬೇಕು ಅನ್ನೋ ಮನೋಸ್ಥಿತಿಯನ್ನು ನಾವು ವಿದ್ಯಾರ್ಥಿಗಳು ಬೆಳೆಸ್ಕೊಂಡ್ರೆ ಆ ಅಂಕವನ್ನು ತಲುಪೋದಕ್ಕೆ ಏನೇನು ಪ್ರಯತ್ನಗಳು ಬೇಕು ಅದನ್ನು ಯೋಚಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸರ್, ಈ ಗುರಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಈ ಗುರಿಯನ್ನ ನಿಗದಿಪಡಿಸುವಲ್ಲಿ ಪೋಷಕರ ಪಾತ್ರ ಏನು? ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತಂದ್ರೆ ಅದೊಂದು ಟೀನೇಜ್ ಲೆವೆಲ್, ಮಕ್ಕಳಿಗೆ ಗೊತ್ತು ಗುರಿ ಇಲ್ಲದೆ ಇರುವಂತಹ ವಯಸ್ಸದು. ಪೋಷಕರ ಪಾತ್ರ ಏನು, ಅದೇ ರೀತಿಯಲ್ಲಿ ಗುರುಗಳ ಪಾತ್ರವೇನು? ಯಾಕಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮೂಕುತಿ ಅನ್ನೋ ಒಂದು ಮಾತಿದೆ, ಜೊತೆಗೆ ಗುರು ಇಲ್ಲದೆ ಗುರಿ ಅಸಾಧ್ಯ ಅನ್ನುವಂತಹ ಮಾತು ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ಗುರಿಯನ್ನ ನಾವು ತಲುಪಬೇಕಾದ್ರೆ, ವಿದ್ಯಾರ್ಥಿಗಳು ತಲುಪಬೇಕಾದ್ರೆ ಪೋಷಕರು ಯಾವ ರೀತಿ ಅವ್ರಿಗೆ ಹೆಲ್ಪ್ ಮಾಡಬೇಕು, ಅದ್ರ ಜೊತೆಗೆ ಗುರುಗಳಾದವರು ಯಾವ ರೀತಿ ಹೆಲ್ಪ್ ಮಾಡಬೇಕು? ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರ. ಯಾವುದೇ ಸ್ಟೂಡೆಂಟ್ ಸಕ್ಸಸ್ ಆಗಬೇಕು ಅಂದ್ರು, ನಾನು ನಿಮ್ಮ ಜೊತೆ ಆಲ್ರೆಡಿ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೆ, ಪೋಷಕರು ಮತ್ತು ಶಿಕ್ಷಕರ ಜವಾಬ್ದಾರಿ ಸಮನಾಗಿರುತ್ತೆ. ಹೌದು. ಸೊ ಈಗ ನಾವು ಗುರಿಯನ್ನು ಫಿಕ್ಸ್ ಮಾಡೋದ್ರ ಬಗ್ಗೆ, ಯೋಚಿಸೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರೋದ್ರಿಂದ ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನೇ ಅಸೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು ಎಲ್ಲ ಸಂದರ್ಭದಲ್ಲಿ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದು ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಯಾಕೆಂದರೆ ನೀವು ಹೇಳ್ದಾಗೆ ಆಗ್ತಾನೆ ಅವರ ಏನೋ ಟೀನೇಜ್ಗೆ ಬರ್ತಿರ್ತಾರೆ ಅಥವಾ ಬೇರೆ ಬೇರೆ ಥರದ ಅವರ ಏನೋ ಸಮಸ್ಯೆಗಳಿರುತ್ತೆ. ಸೊ ಈ ದೃಷ್ಟಿಯಿಂದ ಅವರು ಈ ಸಮಯದ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಒಬ್ಬ ಪೋಷಕರು ಅಥವಾ ಶಿಕ್ಷಕರು ಅವ್ರನ್ನ ಬಹಳ ವರ್ಷಗಳಿಂದ ನೋಡಿರ್ತಾರೆ, ಅವರ ಸ್ಟ್ರೆಂಗ್ಸ್ಗಳನ್ನು ವೀಕ್ನೆಸ್ಗಳನ್ನು ಗುರುತಿಸಿರ್ತಾರೆ. ಇದನ್ನು ಆ ಮಗುವಿನ ಜೊತೆ ಚರ್ಚೆ ಮಾಡಿ ಅವರ ಸ್ಟ್ರೆಂಗ್ಸ್ಗಳನ್ನು ಬಳಸ್ಕೊಳ್ಳೋದು ಹೇಗೆ ಮತ್ತು ವೀಕ್ನೆಸ್ಸನ್ನು ಹೋಗ್ಲಾಡಿಸ್ಕೊಳ್ಳೋದು ಹೇಗೆ, ಇರುವಂಥ ಆಪರ್ಚುನಿಟಿನ ಆಪ್ಟಿಮೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಖಂಡಿತವಾಗಿಯೂ ಸಜೆಷನ್ಸ್ಗಳನ್ನು ಸಲಹೆಗಳನ್ನು ಕೊಡಲೇಬೇಕು. ಇದು ಏನೋ ಅವರು ಸೆಲ್ಫ್ ಅಸೆಸ್ ಮಾಡ್ಕೊಳ್ಳೋದು ಎಲ್ಲ ವಿದ್ಯಾರ್ಥಿಗಳಿಗೂ ಸಾಧ್ಯ ಆಗಲ್ಲ. ಆದರೆ ಪೋಷಕರು ಮತ್ತು ಶಿಕ್ಷಕರು ಇನ್ಪುಟ್ಸ್ ಕೊಟ್ಟಾಗ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಅದನ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಫೋಕಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಈ ರೀತಿ ನಾವು ವಿದ್ಯಾರ್ಥಿಗಳಿಗೆ ಏನೋ ಗುರಿಯನ್ನು ನಿಗದಿಪಡಿಸಬೇಕಾದ್ರೆ ಪೋಷಕರು ಶಿಕ್ಷಕರು ಏನು ಗಮನಿಸಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ಯಾವುದೇ ರೀತಿಯಲ್ಲೂ ಒತ್ತಡ ಆಗಬಾರ್ದು. ಈಗ ಯಾವುದೋ ಒಬ್ಬ ವಿದ್ಯಾರ್ಥಿ ಕೇವಲ 50% ತೆಗೆದುಕೊಳ್ಳುವಂತ ಎಬಿಲಿಟಿ ಇರುತ್ತೆ, ಏಕದಮ್ ಅವನಿಗೆ ನೀನು 100% ತಗೋಬೇಕು, 100-100 ತಗೋಬೇಕು ಅನ್ನೋ ಒತ್ತಡ ಹಾಕಬಾರ್ದು. 50%ಗಿಂತ ಹೆಚ್ಚು ಎಷ್ಟೇ ಬಂದರೂ ಆ ವಿದ್ಯಾರ್ಥಿಯ ಉತ್ತಮವಾದ ಫಲಿತಾಂಶವೇ. ಆದ್ರಿಂದ ಅವ್ರನ್ನ ಮೋಟಿವೇಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ಮೇಲ್ತರುವಂತ ಗುರಿಗಳನ್ನು ನಿಗದಿಪಡಿಸಬೇಕು. ಸೇ ಫಾರ್ ಎಕ್ಸಾಂಪಲ್, ಮೊದಲನೇ ತಿಂಗಳ ಟೆಸ್ಟಲ್ಲಿ 50% ತಗೊಂಡಿದ್ದಾನೆ, ಓಕೆ, ಎರಡನೇ ಟೆಸ್ಟಲ್ಲಿ ಯಾವುದೋ ಅವ್ರದ್ದು ಬೆಟರ್ ಇಂಪ್ರೂವ್ಮೆಂಟು 60% ತಗೊಂಡ್ರೆ ಬೆಟರ್ ಇಂಪ್ರೂವ್ಮೆಂಟ್. ಏಕ್ದಮ್ ನೀವು ಸೆಕೆಂಡ್ ಟೆಸ್ಟಲ್ಲೇ 100-100 ಬರಬೇಕು ಅನ್ನೋ ಆಸೆ ಇಟ್ಕೋಬಾರ್ದು ಮತ್ತು ಒತ್ತಡನೂ ಬೇಡ. ಮೂರನೇ ಟೆಸ್ಟಲ್ಲಿ 70% ಬರಬೇಕು, ನಾಲ್ಕನೇ ಟೆಸ್ಟಲ್ಲಿ ಅದಕ್ಕಿಂತ ಜಾಸ್ತಿ ಬರಬೇಕು. ಹಾಗೆ ಆ ವಿದ್ಯಾರ್ಥಿಯ ಎಬಿಲಿಟಿಯನ್ನು ಮ್ಯಾಚ್ ಮಾಡುವವರೆಗೆ ಹಂತ ಹಂತವಾಗಿ ಪೋಷಕರು ಮತ್ತು ಶಿಕ್ಷಕರು ಅವ್ರಿಗೆ ಗುರಿಯನ್ನು ನಿಗದಿಪಡಿಸ್ತಾ ಬರ್ತಾರೆ. ಯಾಕಂದರೆ ಪುರಾಣದಲ್ಲಿ ನಾವು ಹನುಮಂತನ ಕತೆ ಕೇಳ್ತೀವಿ, ಸಮುದ್ರವನ್ನು ಲಂಘಿಸುವಾಗ ಹನುಮಂತನಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ, ನಾನು ಸಮುದ್ರವನ್ನು ಹಾರಬಲ್ಲೆ, ಇಷ್ಟು ಯೋಜನವನ್ನು ನಾನು ಹಾರಬಲ್ಲೆ ಅಂತ ಹೇಳಲಿಕ್ಕೆ ಗುರುಗಳು ಅವರಿಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ರವಿ ಸರ್, ಈಗ ಒಂದು ಪರೀಕ್ಷೆಗೆ ಸಿದ್ಧತೆ ಆಗಬೇಕಾದ್ರೆ ಟೈಮ್ ಟೇಬಲನ್ನು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನುವಂಥದ್ದು. ನಾವು ಎಷ್ಟೋ ಬಾರಿ ಟೈಮ್ ಟೇಬಲನ್ನು ಫ್ರೇಮ್ ಮಾಡ್ಕೋತೀವಿ, ಇದೇ ಪ್ರಕಾರ ಇದೇ ಟೈಮಲ್ಲಿ ಇದೇ ಸಬ್ಜೆಕ್ಟನ್ನು ಓದಬೇಕು ಅಂತೆಲ್ಲ ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಕೆಲವು ಸತಿ ಸಕ್ಸಸ್ ಆಗುತ್ತೆ, ಕೆಲವು ಸತಿ ಸಕ್ಸಸ್ ಆಗಲ್ಲ. ಈ ಟೈಮ್ ಟೇಬಲನ್ನು ನಾವು ಯಾವ ರೀತಿ ಯೋಜಿಸ್ಕೋಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು? ಟೈಮ್ ಟೇಬಲ್ ಅನ್ನೋದು ಸ್ಟೂಡೆಂಟ್ಸ್ಗಳ ಸಕ್ಸಸ್ ಆಗೋದಕ್ಕೆ ಒಂದು ಪ್ರಮುಖವಾದ ಟೂಲ್. ಆ ಟೂಲನ್ನು
ಸೈಂಟಿಫಿಕಲಿ ಮಾಡ್ಕೊಂಬಿಟ್ರೆ ಬಹಳ ಈಸಿ ಅದು ಆಚರಣೆ ಮಾಡಲಿಕ್ಕೆ. ಮತ್ತೆ ಯಾವುದೇ ವಿಷಯ ಆಗಲಿ, ಈಗ ನೀವು ನಾನು ಕೂಡ ಶಾಲೆ ಮುಗಿಸ್ಕೊಂಬಂದಿದ್ದೀನಿ, ಎಲ್ಲ ಸಾಕಷ್ಟು ನೋಡಿದ್ದೀನಿ. ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಮಾಡ್ಕೋತಾರೆ, ಬಟ್ ಅದನ್ನು ಪಾಲಿಸೋದ್ರಲ್ಲಿ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಿಸ್ಟಮ್, ನಮ್ಮ ದೇಹದ ಸಿಸ್ಟಮನ್ನು ಅರ್ಥ ಮಾಡಿಕೊಂಡ್ರೆ, ಯಾವುದಾದರೂ ಒಂದು ಹೊಸ ಹವ್ಯಾಸವನ್ನು ನಾವು ಮೈಗೂಡಿಸ್ಕೋಬೇಕಾದ್ರೆ ಕನಿಷ್ಠ 21 ದಿನದ ನಿರಂತರ ಪ್ರಯತ್ನ ಇರಬೇಕು. ಆದರೆ 21 ದಿನ ಪ್ರಯತ್ನ ಮಾಡ್ತೀವ ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಅಟ್ಲೀಸ್ಟ್ 21 ದಿನ ನಿರಂತರವಾಗಿ ಯಾವುದಾದರೂ ಒಂದು ಕೆಲಸವನ್ನ ಮಾಡಿದ್ರೆ 22ನೇ ದಿನಕ್ಕೆ ಅದು ನಾರ್ಮಲ್ ಆಗ್ಬಿಡುತ್ತೆ. ನಾವು ಅದನ್ನ ಫಾಲೋ ಮಾಡ್ತಿರಲ್ಲ, ಅದು ನಾರ್ಮಲಿ ನಾವು ಫಾಲೋ ಮಾಡ್ತಿರ್ತೀವಿ. ಸೊ ಆದ್ರಿಂದ ವಿದ್ಯಾರ್ಥಿಗಳು 21 ದಿನ ನೀವೇನು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋತೀರಾ, ಅಟ್ಲೀಸ್ಟ್ ಅದನ್ನ ಚಾಚು ತಪ್ಪದೆ, ಫೋರ್ಸ್ಫುಲಿ ಆದರೂ ಸರಿ, ಒತ್ತಡ ಪೂರ್ವಕವಾಗಿ ಆದರೂ ಸರಿ, 21 ದಿನ ಬಲವಂತವಾಗಿ ಆದರೂ ಸರಿ, ದಯವಿಟ್ಟು ಅದನ್ನ ಪಾಲನೆ ಮಾಡಿ. 22ನೇ ದಿನ ನಿಮ್ಗೆ ಯಾವ ಒತ್ತಡ ಬಲವಂತದ ಅವಶ್ಯಕತೆ ಇಲ್ಲ. ಎರಡನೇದು, ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದಂಥ ಅಂಶ. ಈ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೋಬೇಕಾದ್ರೆ ಏನನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ನೋಡಿ, ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗೋದ್ರವರೆಗೆ ಒಂದು ಸೆಷನ್ ಸಿಗುತ್ತೆ. ಶಾಲೆಯಿಂದ ಬಂದ ಮೇಲೆ ಮತ್ತೆ ಅವರು ಟ್ಯೂಷನ್ಗೆ ಹೋಗಲಿ ಅಥವಾ ಹೋಗಲಿಲ್ಲ ಅಂದರೆ ಮಲ್ಕೊಳ್ಳೋದ್ರ ಸಮಯದವರೆಗೆ ಇನ್ನೊಂದು ಸೆಷನ್ ಸಿಗುತ್ತೆ. ಬಹುಶಃ ಈವ್ನಿಂಗ್ ಟೈಮನ್ನು ಎರಡು ಸೆಷನ್ ಆಗಿ ಸ್ಪ್ಲಿಟ್ ಮಾಡ್ಕೋಬೋದು. ಸೊ ಮಾರ್ನಿಂಗ್ ಟೈಮಲ್ಲಿ ಒಂದು ಸೆಷನ್, ಈವ್ನಿಂಗ್ ಟೈಮಲ್ಲಿ ಟೂ ಸೆಷನ್. ಸೊ ಈ ಸೆಷನನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದು ಹೇಗೆ? ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದೆ, ಫಸ್ಟು ಒಂದು ಯೋಜನೆ ಬೇಕು, ವಾರ್ಷಿಕ ಯೋಜನೆ ಬೇಕು. ವಾರ್ಷಿಕ ಯೋಜನೆ ಏನು, ಮುಂದಿನ 6 ತಿಂಗಳಲ್ಲಿ ನಾನು ಸಂಪೂರ್ಣ ಪೋಷಣನ ಓದಿ ಕಂಪ್ಲೀಟ್ ಮಾಡಬೇಕು. ಹಾಗಿದ್ರೆ ಈ ನನ್ನ 3 ಸೆಷನ್ ಅಲ್ಲಿ 6 ತಿಂಗಳಲ್ಲಿ ಇಷ್ಟು ಪಾಠವನ್ನು ಓದ್ಲಿಕ್ಕೆ ದಿನ ಎಷ್ಟು ಗಂಟೆ ಪಾಠ ಓದ್ಬೇಕು ಅನ್ನೋದು ಫಸ್ಟ್ ಟಾಸ್ಕ್. ಅದನ್ನ ಅವರು ಬಹಳ ಸಿಂಪಲ್ ಆಗಿ ಬಿಡಿಸ್ಕೋಬೇಕು. ಮತ್ತೆ ಯಾವ ಸಮಯದಲ್ಲಿ ಯಾವ ಸಬ್ಜೆಕ್ಟ್ ಓದ್ಬೇಕು ಅನ್ನೋದು ದೊಡ್ಡ ಚಾಲೆಂಜ್ ವಿದ್ಯಾರ್ಥಿಗಳು. ಸೈನ್ಸ್ ಏನ್ ಹೇಳುತ್ತೆ, ಈಗ ಆಲ್ರೆಡಿ ಸಾಕಷ್ಟು ರಿಸರ್ಚ್ ಮಾಡಿ, ವಿದ್ಯಾರ್ಥಿಗಳಿಗೆ ಎರಡು ತರದ ಸಬ್ಜೆಕ್ಟ್ಸ್ ಇರುತ್ತೆ, ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ಸ್, ಇನ್ನೊಂದು ಈಸಿ ಸಬ್ಜೆಕ್ಟ್ಸ್. ಹೌದು. ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಅನ್ನ ವಿಥೌಟ್ ಫೇಲ್ ನಿಮ್ಮ ಮಾರ್ನಿಂಗ್ ಸೆಷನ್ ಅಲ್ಲೇ ಓದ್ಬೇಕು, ಮಾರ್ನಿಂಗ್ ಸೆಷನ್. ಕಾರಣ ಏನು ಸೈಂಟಿಫಿಕಲಿ ಅಂದ್ರೆ, ನಿದ್ದೆ ಮಾಡಿದ ತಕ್ಷಣ, ಮಾಡಿ ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಸ್ವಾಭಾವಿಕವಾದಂತ ಎನರ್ಜಿ ಇರುತ್ತೆ. ಆ ಎನರ್ಜಿ ಯಾವುದೇ ವಿಷಯವನ್ನಾಗ್ಲಿ ಬಹಳ ಸುಲಭ ಮಾಡುತ್ತೆ. ಆದ್ರಿಂದ ಯಾವ ವಿದ್ಯಾರ್ಥಿಗಳಿಗೆ ಯಾವುದು ಚಾಲೆಂಜಿಂಗ್ ಸಬ್ಜೆಕ್ಟ್ ಇದೆ, ಆ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನ ಮಾರ್ನಿಂಗ್ ಸೆಷನ್ ಅಲ್ಲಿ ಇಟ್ಕೋಬೇಕು. ಮತ್ತೆ ಯಾವ ಸಬ್ಜೆಕ್ಟ್ಸ್ ಈಸಿ ಇದೆ ಅವ್ರು ಬಹಳ ಈಸಿ ಗೋಯಿಂಗ್ ಆಗಿ ಮಾಡ್ಕೋತಾರೆ, ಅದನ್ನ ಈವ್ನಿಂಗ್ ಸೆಷನ್ಸ್ ಅಲ್ಲಿ ಓದೋದು ಬಹಳ ಮುಖ್ಯ. ಇದರಲ್ಲೂ ಕೂಡ ನಾನು ಕೆಲವು ಅಂಶಗಳನ್ನ ಏನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಬೆಳಗ್ಗೆ ಎದ್ದೇಳ್ತೀರಾ, ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ತೀರಾ, ನಿಮಗೆ ಸೇ ಫಾರ್ ಎಕ್ಸಾಂಪಲ್ ಇನ್ ಮ್ಯಾಥ್ಸ್ ಕಷ್ಟ ಅಂತ ಇಟ್ಕೊಳ್ಳಿ, ಮ್ಯಾಥ್ಸ್ ಓದಬೇಕು ಅಂತ ನಾನು ಹೇಳಿದೆ ಬೆಳಗ್ಗೆ ಹೊತ್ತು. ಎದ್ದ ತಕ್ಷಣನೇ ಮ್ಯಾಥ್ಸ್ ಓದಬಾರ್ದು, ಒಂದು 5 ನಿಮಿಷ ಈಸಿ ಸಬ್ಜೆಕ್ಟೇ ಓದಬೇಕು. 5 ನಿಮಿಷ ಈಸಿ ಸಬ್ಜೆಕ್ಟ್ ಓದಿ, ನಂತರ ಮ್ಯಾಥ್ಸ್ ಆ ಮೈಂಡ್ ಅನ್ನ ಸೆಟ್ ಮಾಡ್ಕೋಬೇಕು, ಓದುವ ಲೈಕ್ ತಂದ್ಕೋಬೇಕು, ಆಮೇಲೆ ಓದಬೇಕು. ಈ ಮ್ಯಾಥ್ಸ್ ಅನ್ನ ಓದ್ಬೇಕಾದ್ರೆ, ಅಂದ್ರೆ ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಓದ್ಬೇಕಾದ್ರೆ ಸೇಮ್ ಟೈಮ್ ಅಲ್ಲೇ ಓದ್ಬೇಕು. ಯಾವ ಸಬ್ಜೆಕ್ಟ್ ಚಾಲೆಂಜಿಂಗ್ ಇರುತ್ತೆ ಅದನ್ನ ಸೇಮ್ ಟೈಮ್ ಅಲ್ಲೇ ಓದ್ಬೇಕು. ಅಂದ್ರೆ ಇವತ್ತು 6:30 ಓದಿದ್ರೆ ನಾಳೆ 6:30, ಎವ್ರಿ ಡೇ 6:30 ಈ ತರ ಓದೋದ್ರಿಂದ ನಮ್ಮ ಮೈಂಡ್ ಅಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಆ ಪ್ಯಾಟರ್ನ್ ಇಂದ ಮೈಂಡ್ ಗ್ರಾಸ್ಪಿಂಗ್ ಪವರ್ ಅನ್ನ ಅಥವಾ ಆ ಟೈಮ್ ಅಲ್ಲಿ ಜಾಸ್ತಿ ಎನರ್ಜಿಯನ್ನ ಪುಷ್ ಮಾಡುತ್ತೆ. ಸೊ ಓದಿದ್ದೆಲ್ಲ ಬಹಳ ಈಸಿಯಾಗಿ ಬರೋ ತರ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಎನರ್ಜಿನೂ ಕಡಿಮೆ ಇರುತ್ತೆ, ಯಾಕೆಂದ್ರೆ ಶಾಲೆಗೆ ಹೋಗಿರ್ತಾರೆ, ಅಲ್ಲಿ ಸಾಕಷ್ಟು ದೈಹಿಕ ಮಾನಸಿಕ ಚಟುವಟಿಕೆಗಳಾಗಿರುತ್ತೆ. ಎನರ್ಜಿ ಕಡಿಮೆ ಇರೋದ್ರಿಂದ ಈಸಿ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡಾಗ ಕಡಿಮೆ ಎನರ್ಜಿಯಲ್ಲೂ ಸಹ ಹೆಚ್ಚಿನ ಜ್ಞಾನಾರ್ಜನೆ ಆಗುತ್ತೆ. ಸೊ ಟೈಮ್ ಟೇಬಲ್ನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಟೈಮ್ ಟೇಬಲ್ ಅಲ್ಲಿ ಈ ಬರೀ ಓದೋದೆಲ್ಲ ಫಿಸಿಕಲ್, ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮೆಂಟಲಿ, ಸ್ಪಿರಿಚುವಲಿ, ಎಮೋಷನಲಿ ಕೂಡ ಆಗ್ಬೇಕು ಅಂತ. ಸ್ಪಿರಿಚುವಲಿ ಆಗೋದಕ್ಕೆ ಏನ್ ಮಾಡ್ಬೇಕು, ನೀವು ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ 10-15 ನಿಮಿಷ ಯೋಗ, ನಂತರ 10-15 ನಿಮಿಷ ಧ್ಯಾನ. ಯೋಗ ಧ್ಯಾನದ ಅಭ್ಯಾಸ ಖಡಾಖಂಡಿತವಾಗಿ ಬೇಕು ವಿದ್ಯಾರ್ಥಿಗಳಿಗೆ. ಸೊ ಯೋಗ ಧ್ಯಾನದಿಂದ ಏನಾಗುತ್ತೆ, ಒಂದು ಕರೆ ಇದೆ ಸರ್, ಅದನ್ನ ಸ್ವೀಕರಿಸಿ ನಂತರ ಮಾತಾಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಶಿವು ಅಂತ. ಶಿವು, ಎಲ್ಲಿಂದ ಮಾತಾಡ್ತಾ ಇರೋದು ಶಿವು ಅವರೇ? ನಿಮ್ ಪ್ರಶ್ನೆ ಏನಿದ್ರು ಕೇಳಿ, ರವಿಕುಮಾರ್ ಸರ್ ಇದಾರೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ವಿದ್ಯಾರ್ಥಿಗಳು 9th ಮುಗಿಸಿದಾರಲ್ಲ,
ಅವರಿಗೆ ಓದ್ಕೊಳ್ಳೋದಕ್ಕೆ ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಅಂತ ಓದ್ಕೋಬಹುದಾ, ಇಲ್ಲಾಂದ್ರೆ ಒಂದೇ ದಿವಸದಲ್ಲಿ ಇಷ್ಟು ಸಬ್ಜೆಕ್ಟ್ ಅಂತ ಮಾಡಿಕೊಂಡು ಇಷ್ಟ ಬರುವಂತ ಓದ್ಬಹುದಾ ಅನ್ನೋದು ಪ್ರಶ್ನೆ ಇದೆ ಸರ್. ನಾನು ಸರ್ ಇದು ಇದು ಈಗ ತಾನೇ ಇದೇ ಪ್ರಶ್ನೆಗೆ ನಾನು ಉತ್ತರಿಸಿದೆ. ನೋಡಿ, ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಕಷ್ಟದ ಸಬ್ಜೆಕ್ಟ್ಸ್ ಇದ್ರೆ ಅದನ್ನ ಅವರು ಬೆಳಗ್ಗೆ ಓದ್ಕೋಬೇಕು, ಮತ್ತೆ ರೆಗ್ಯುಲರ್ ಆಗಿ ಅದನ್ನೇ ಓದ್ಬೇಕು. ನೋಡಿ, ಅದನ್ನ ಗಂಟೆಗಟ್ಟಲೆ ಓದೋ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ಯಾವುದೋ ವಿದ್ಯಾರ್ಥಿಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಂದ್ರೆ ಟಫ್ ಇದೆ ಅಂತ ಇಟ್ಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ 1 hour ಅವ್ರಿಗೆ ಸಮಯ ಸಿಕ್ಕಿದ್ರೆ ಅರ್ಧ ಗಂಟೆ ಮ್ಯಾಥ್ಸ್, ಅರ್ಧ ಗಂಟೆ ಸೈನ್ಸ್, ಬೆಳಗ್ಗೆ 6-6:30 ಮ್ಯಾಥ್ಸ್, 6:30-7 ಸೈನ್ಸ್ ರೆಗ್ಯುಲರ್ ಆಗಿ ಓದಬೇಕು. ಸೊ ಈ 4 ಸಬ್ಜೆಕ್ಟ್ ಉಳ್ಕೊಳ್ಳುತ್ತೆ, ಅದೆಲ್ಲವೂ ಅವ್ರಿಗೆ ಈಸಿ ಅಂತ ಅನಿಸಿದ್ರೆ ಅದನ್ನ ಈವ್ನಿಂಗ್ ಟೈಮಲ್ಲಿ ಓದೋದು ಒಳ್ಳೇದು. ಆದರೆ ಒಂದು ಅಂಶವನ್ನು ನೀವು ಗಮನಿಸ್ಬೇಕೇನಂದ್ರೆ, ಪ್ರತಿದಿನ ಪ್ರತಿ ವಿಷಯದಲ್ಲೂ ಏನಾದರೂ ಹೊಸದನ್ನ ಕಲಿತಿರ್ಬೇಕು. ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಷ್ಟು ಕಲಿತೀರ ಅನ್ನೋದು ಮುಖ್ಯ ಅಲ್ಲ, ಬಟ್ ಏನನ್ನಾದರೂ ಹೊಸದನ್ನ ಕಲಿಬೇಕು ಅನ್ನೋದು ಮುಖ್ಯ. ಅಂದ್ರೆ ಇವತ್ತೇ ಒಂದು ಚಾಪ್ಟರ್ ಮುಗಿಸ್ಬಿಡ್ಬೇಕು ಅನ್ನೋ ಅರಿವರಿ ಬೇಡ. ಇವತ್ತು ಆ ಚಾಪ್ಟರಲ್ಲಿ ಒಂದು ಪಾಯಿಂಟ್ ಕಲಿತರೂ ಸಾಕು, ಆದರೆ ಅದನ್ನ ಸ್ಪಷ್ಟವಾಗಿ ಕಲಿಬೇಕು, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕಲಿಬೇಕು. ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು ಒಂದು ನಾಲೆಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆನ್ಪಿಟ್ಕೋಬೇಕಾದ ವಿಚಾರ ಇಷ್ಟೇ, ಯಾವ್ಯಾವ್ದು ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಇದೆ ಅದನ್ನ ಮಾರ್ನಿಂಗ್ ಸೆಷನ್ ಅಲ್ಲೇ ಓದಿಸಿ, ಯಾವ್ಯಾವ್ದು ಈಸಿ ಸಬ್ಜೆಕ್ಟ್ಸ್ ಇದೆ ಅದನ್ನ ಈವ್ನಿಂಗ್ ಸೆಷನ್ಸ್ ಅಲ್ಲೇ ಓದಿಸಿ, ಮತ್ತೆ ಪರಿಪಾಠ ಏನ್ ಮಾಡ್ಕೋಬೇಕು ತಪ್ಪದೇ ಓದ್ಬೇಕು. ಇವತ್ತು ಸಂಡೇ ಇದೆ, ಮನೇಲಿ ಗೃಹ ಪ್ರವೇಶ ಇದೆ, ಯಾರ್ದೋ ಬರ್ತ್ಡೇ ಇದೆ, ಇವತ್ತು ಯಾರೋ ಟ್ರಿಪ್ಗೆ ಹೋಗ್ತಿದ್ದಾರೆ, ಸಿನಿಮಾ ನೋಡಬೇಕು, ಏನೇ ಕಾರಣ ಇರಲಿ ಆ ಸಮಯ ಏನು ನೀವು ಮೀಸಲಿಡ್ತೀರಾ ಅದನ್ನ ಚಾಚು ತಪ್ಪದೆ ಪಾಲಿಸೋ ಹಾಗೆ ನೋಡಿಕೊಂಡ್ರೆ ಸಾಕು. ಪ್ರತಿ ಆಗೂ ಮಾಡ್ಬೋದು ನೀವು. ನೋಡಿ, ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಓದಾಗ ಏನಾಗುತ್ತೆ, ಈ ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ಗಳು ಈಸಿಯಾಗಿ, ಈಗ ನೀವು ಇವತ್ತು ಸೋಮವಾರ ಮ್ಯಾಥ್ಸ್ ಓದಿದ್ದೀರಾ, ನೆಕ್ಸ್ಟ್ ನೀವು ಮ್ಯಾಥ್ಸ್ ಓದೋದು ನೆಕ್ಸ್ಟ್ ಮಂಡೇನೆ ಅಂತ ಇಟ್ಕೊಳ್ಳೋಣ. ಆ ಥರ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ಮೈಂಡು ಪ್ಯಾಟರ್ನ್ ಡಿಸ್ಟರ್ಬ್ ಆಗುತ್ತೆ. ನೋಡಿ, ಆ ಪ್ರತಿದಿನ ಒಂದೊಂದು ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಓದ್ಬೋದು ಅಂದರೆ ಈಸಿ ಸಬ್ಜೆಕ್ಟ್ಸ್ ಓದ್ಬೋದು. ಯಾವುದಾದ್ರು ನಿಮ್ಮ ವಿದ್ಯಾರ್ಥಿಗೆ ಟಫ್ ಅಂತ ಯಾವ ಸಬ್ಜೆಕ್ಟ್ ಅನ್ಸುತ್ತೆ ಅದನ್ನು ಪ್ರತಿನಿತ್ಯನೂ ಓದಲೇಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಹೆಚ್ಚು ಹೆಚ್ಚು ಅದನ್ನು ಅಭ್ಯಾಸ ಮಾಡಿದಷ್ಟು ಆ ಸಬ್ಜೆಕ್ಟ್ ಮತ್ತಷ್ಟು ಈಸಿ ಆಗ್ತಾ ಹೋಗುತ್ತೆ, ಮತ್ತಷ್ಟು ಹೆಚ್ಚು ಫಲಿತಾಂಶ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ವಾರದಲ್ಲಿ ಒಂದು ದಿನ ಓದೋದು ಅಥವಾ ವಾರದಲ್ಲಿ 2 ಓದೋದು ರಿವಿಷನ್ ಟೈಮ್ಗೆ, ನೀವು ಎಲ್ಲ ಕಲಿತಾ ಆಯಿತು ಈಗ ರಿವಿಷನ್ ಮಾಡಬೇಕು ಅಂದಾಗ ವಾರದಲ್ಲಿ 1-2 ಒಂದು ದಿನ ಫುಲ್ ಮ್ಯಾಥ್ಸ್, ಒಂದು ದಿನ ಫುಲ್ ಸೈನ್ಸ್ ರಿವಿಷನ್ಗೆ ಇಟ್ಕೋಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ನಾವು ಇದು ಯೋಗ ಮತ್ತು ಮೆಡಿಟೇಷನ್ ಬಗ್ಗೆ ಹೇಳ್ತಿದ್ವಿ. ಸೊ ಯೋಗ ಮತ್ತು ಮೆಡಿಟೇಷನ್ ಮನುಷ್ಯನ್ ಇನ್ನೊಂದು ಕರೆ ಇದೆ, ಮನುಷ್ಯನನ್ನ ಕ್ಲೆನ್ಸಿಂಗ್ ಮಾಡುತ್ತೆ. ನೋಡಿ, ವಿದ್ಯಾರ್ಥಿಗಳಿಗೆ ಏನ್ ಬೇಕು ಸಕ್ಸಸ್ ಆಗ್ಲಿಕ್ಕೆ, ಕಾನ್ಸಂಟ್ರೇಷನ್ ಬೇಕು, ಫೋಕಸ್ ಬೇಕು. ಕಾನ್ಸಂಟ್ರೇಷನ್ ಫೋಕಸ್ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಟೀಚರ್ಸ್ ಹೇಳ್ತಾರೆ, ಓದು ಓದು, ಇಷ್ಟು ಪರ್ಸೆಂಟೇಜ್ ಬರಬೇಕು, ಒತ್ತಡ ಕ್ರಿಯೇಟ್ ಆಗುತ್ತೆ. ಸೊ ಈ ಒತ್ತಡವನ್ನ ನಾವು ಯುನೋ ಕಂಟ್ರೋಲ್ ಮಾಡಿಕೊಂಡು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಯೋಗ ಮತ್ತು ಧ್ಯಾನ ಬೇಕೇ ಬೇಕು. ಒಂದು ಕರೆ ಇದೆ, ನೋಡ್ಬಿಡೋಣ ಸರ್. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ಎಲ್ಲಿಂದ ಮಾತಾಡ್ತಾ ಇರೋದು ಮಧು ಅವರೇ? ಹಲೋ ಹಲೋ ಹಲೋ, ಹಾ ಹೇಳಿ. ನಿಮ್ ಪ್ರಶ್ನೆ ಕೇಳಿ, ರವಿಕುಮಾರ್ ಅವರು ಉತ್ತರ ಕೊಡ್ತಾರೆ. ಹೇಳಿ. ನೋಡಿ, ವರ್ಷ ಪೂರ್ತಿ ಈ ಟಫ್ ಸಬ್ಜೆಕ್ಟ್ಸ್ ಅನ್ನ ಸೇಮ್ ಟೈಮ್ ಅಲ್ಲಿ ಓದೋದ್ರಿಂದ ಮಕ್ಕಳಿಗೆ ಈಸಿ ಅನ್ಸುತ್ತೆ. ಅದು ಈಸಿ ಅನ್ಸುತ್ತೆ. ನೋಡಿ, ಅದು ಒಂದು ಸೈಂಟಿಫಿಕ್ ವಿಧಾನ, ಅದು ಕೇವಲ ಒಂದು ನನ್ನ ಅಭಿಪ್ರಾಯ ಅಲ್ಲ. ವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದು ಟಫ್ ಟಾಸ್ಕ್ ಇರುತ್ತೆ ಅದನ್ನ ನಾವು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಅದು ಈಸಿ ಆಗುತ್ತೆ. ಅಲ್ಲ, ವರ್ಷ ಪೂರ್ತಿ ಅವ್ರು ಒಂದೇ ಟಾಪಿಕ್ ಓದಲ್ಲ. ಈಗ ಮ್ಯಾಥ್ಸ್ ಅಲ್ಲೂ ಕೂಡ ಒಂದು 15-20 ಚಾಪ್ಟರ್ಸ್ ಇರುತ್ತೆ. ಇವತ್ತೊಂದು ಚಾಪ್ಟರ್ ಆದ್ರೆ ನಾಳೆ ಒಂದು ಚಾಪ್ಟರ್ ಬರುತ್ತೆ, ಈಗ ಚಾಪ್ಟರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಗುವಿಗೆ ಅದು ಟಫ್ ಅಂತ ಅನ್ಸಿದಾಗ
ಸೊ ಆ ಮಗು ಬೆಳಗ್ಗೆ ಹೊತ್ತು ಓದ್ತಾರಲ್ಲ ಹೆಚ್ಚು ಎನರ್ಜೈಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದರಿಂದ ಒತ್ತಡ ಯಾಕೆ ಕ್ರಿಯೇಟ್ ಆಗ ಯಾವಾಗ ಒತ್ತಡ ಕ್ರಿಯೇಟ್ ಆಗುತ್ತೆ ಅಂದರೆ ನೀವು ಅಪರೂಪಕ್ಕೆ ಒಂದ್ಸರಿ ಓದಿಸಿದಾಗ ಒತ್ತಡ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಏನೂ ಪ್ರಯತ್ನ ಇರಲ್ಲ, ಯಾವುದೇ ರೀತಿಯ ಏನೋ ಬೇಸಿಕ್ ನಾಲೆಜ್ ಇರಲ್ಲ, ಸಡನ್ಲಿ ಓದಬೇಕು ಅಂದಾಗ ನಿಮ್ಮ ಮೈಂಡು ಆ ಮ್ಯಾಥ್ಸ್ ಸ್ಟೈಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಆಗ ಒತ್ತಡ ಕ್ರಿಯೇಟ್ ಆಗುತ್ತೆ. ಯಾವುದಾದ್ರೂ ಕಷ್ಟದ ಕೆಲಸವನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು, ಮಾಡಿದ್ರೆ ಒಳ್ಳೆಯ ಪ್ರಯತ್ನ ಗ್ಯಾರಂಟಿ ಸಿಗುತ್ತೆ. ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸಿದ್ಧತಾ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ನಮ್ಮ ಟಿವಿ ಪರದೆಯ ಮೇಲೆ ಬಿತ್ತರವಾಗ್ತಾ ಇರುವಂತಹ ಫೋನ್ ಸಂಖ್ಯೆ 08232 4056555 08232 4056555 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳೇನೇ ಇದ್ರೂ ಅದಕ್ಕೆ ಉತ್ತರವನ್ನು ನೀವು ಪಡೆದುಕೊಳ್ಬಹುದು. ಹಾಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳುವಾಗ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ರವಿ ಸರ್, ಟೈಮ್ ಟೇಬಲ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಮತ್ತೆ. ಹಾಂ ಮೇಡಮ್, ಅದೇ ಟೈಮ್ ಟೇಬಲ್ ಅಲ್ಲಿ ಬೆಳಗ್ಗಿನ ಒಂದು ಸೆಷನ್ ಅಲ್ಲಿ ಯೋಗ ಮತ್ತೆ ಧ್ಯಾನಕ್ಕೆ ಒಂದು ಸಮಯಬೇಕು, ಮತ್ತೆ ನಂತರ ಓದ್ಬೇಕು, ಮತ್ತೆ ಈವ್ನಿಂಗ್ ಟೈಮ್ ವಿತೌಟ್ ಫೇಲ್ ಆಟ ಆಡೋದಕ್ಕೂ ಸಹ ಟೈಮ್ ಟೇಬಲ್ ಅಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು. ಸೊ ಆಟ ಆಡೋದಕ್ಕೆ ಟೈಮ್ ಟೇಬಲ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಂಡಾಗ ಸೊ ಅವರು ಮನಸ್ಸಿನ ಸ್ಥಿತಿಯನ್ನ ಸೀಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸ್ವೀಕರಿಸಿ ನಂತರ ಮಾತಾಡೋಣ. ಹಲೋ, ಹಲೋ, ಹಾ ನಮಸ್ತೆ ಮಾ. ಗುಡ್ ಈವ್ನಿಂಗ್ ಮೇಡಮ್, ನಾನು ಸುಧಾರಾಣಿ ಅಂತೇಳಿ ಮಾತಾಡ್ತಿರೋದು ಮದ್ದೂರಿಂದ. ಹಾ ಹೇಳಿ ಮಾ, ರವಿಕುಮಾರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು. ಹಲೋ. ಹಾ ಮೇಡಮ್ ಹೇಳಿ, ನಮಸ್ತೆ. ಹಾ ಸರ್, ನೀವು ಹೇಳಿದ್ರಿ ಈಗ ತಾನೇ ಜಸ್ಟ್ ಈ ತರ ಮ್ಯಾಥ್ಸ್ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಎಲ್ಲಾನು ನಾನು ಸ್ಟಡಿ ಮಾಡ್ಬೇಕು ಅಂತೆಲ್ಲ ಹೇಳಿದ್ರಿ. ನಂದು ಈಗ ರೀಸೆಂಟ್ ಆಗಿ SLC ಕಂಪ್ಲೀಟ್ ಆಗ್ತದೆ. ಓಕೆ, ನೀವು ಹೇಳಿದ ರೀತಿನೇ ನಾನು ಟೈಮ್ ಟೇಬಲ್ ಎಲ್ಲ ಹಾಕೊಂಡೆಲ್ಲ ಸಾಲೆ ಮಾಡಿದ್ವಿ, ಹಾಗಾದ್ರೆ ನಾನು ಅನ್ಕೊಂಡಿದ್ದು ಸ್ಕೋರ್ ಮಾಡೋಕ್ಕಾಗಿಲ್ಲ. ಮೇಡಮ್ ಅದೇ ಈಗ ನಾವು ನಮ್ಮ ಎಂಟೈರ್ ಕಾರ್ಯಕ್ರಮದಲ್ಲಿ ನಾವು ಅದನ್ನೇ ಚರ್ಚೆ ಮಾಡ್ತಿದ್ದೀವಿ. ನೀವು ಈಗ ಆಲ್ರೆಡಿ ಅರ್ಧ ಗಂಟೆ ಕಾರ್ಯಕ್ರಮ ನೋಡಿದ್ದೀರಾ, ಮುಂದೇನು ಕಾರ್ಯಕ್ರಮ ನೋಡಿ. ಸಪೋಸ್ ಈಗ ನಿಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ ನೀವು ಪರ್ಸೆಂಟೇಜ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದಷ್ಟು ಪ್ರಾಬ್ಲಮ್ಗಳು ಇರಬಹುದು. ನೀವು ಫ್ರೀ ಮಾಡಿಕೊಂಡು ಮಂಡ್ಯಕ್ಕೆ ಬಂದಾಗ ನೀವು ಮೀಟ್ ಮಾಡಿ ನನ್ನ ಪರ್ಸನಲ್ ಆಗಿ ನಮ್ಮ ಆಫೀಸ್ನಲ್ಲಿ ಮೀಟ್ ಮಾಡಿದ್ರೆ ನೀವು ಮುಂದಿನ ಅಟ್ಲೀಸ್ಟ್ ನಿಮ್ಮ ಕಮಿಂಗ್ ಎಕ್ಸಾಮಿನೇಷನಲ್ಲಿ ಹೇಗೆ ಉತ್ತಮ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಸರ್, ಟೈಮ್ ಟೇಬಲ್ ಬಗ್ಗೆ ಹೇಳಿದ್ರಿ, ನಮ್ಮ ವೀಕ್ಷಕರು ಕೂಡ ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇದ್ರು. ಈಗ ನಾವು ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀವಿ, ಅಲಾರಾಮ್ನು ಇಟ್ಕೊಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಅಲಾರಾಮ್ನು ಕೊಟ್ಕೊಳ್ತೀವಿ, 5 ಗಂಟೆಗೆ ಎದ್ದೇಳ್ಬೇಕು, ಈ ಇಂಥ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಇಂಥ ಸಬ್ಜೆಕ್ಟ್ ಓದಬೇಕು, ಈ ರೀತಿಯೆಲ್ಲ ಒಂದು ನಾವು ಪ್ಲ್ಯಾನ್ ಮಾಡ್ಕೋತೀವಿ. ಆದರೆ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ, ಪಾಪ ಗಡಿಯಾರ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೆ, 5 ಗಂಟೆ ಕರೆಕ್ಟಾಗಿ ಅದು ಅಲಾರಾಮ್ ಹೊಡೆಯುತ್ತೆ. ಆದರೆ ನಮ್ಮ ಮನಸ್ಸು, ಒಳ ಮನಸ್ಸು, ಏ ಇನ್ನೂ 5 ಗಂಟೆ ಅಲ್ಲ, ಇನ್ನೊಂದು 1/2 ಗಂಟೆ ಮಲ್ಕೊಳ್ಳೋಣ, ಆಮೇಲೆ ಎದ್ದೇಳೋಣ. ಆಯಿತು, ನೀವು ಹೇಳಿದ್ರಿ ಎದ್ದ ತಕ್ಷಣ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುವಂಥ ಸಬ್ಜೆಕ್ಟ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಆಯಿತು, ನಾನು 5 ರಿಂದ 6 ಗಂಟೆ ತನಕ ನಾನು ನನಗೆ ಫೇವ್ರೇಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ನ ಆರಿಸ್ಕೊಂಡಿದ್ದೆ. ಅಲಾರಾಮ್ ಹೊಡಿತು, 5:30 ಎದ್ದೇಳೋಣ ಅಂತ ಅಂದ್ಕೊಂಡ್ವಿ, ಏ ಇನ್ನರ್ಧ ಗಂಟೆ ತಾನೇ ನನಗೆ ಬರೋವಂಥ ಸಬ್ಜೆಕ್ಟ್ ತಾನೇ, ಇನ್ನೊಂದು 1/2 ಗಂಟೆ ಬಿಟ್ಕೊಂಡು ಎದ್ದೇಳೋಣ. ಈ ರೀತಿ ಒಂಥರ ನೆಗೆಟಿವಿಟಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಪಾಸಿಟಿವಿಟಿನ ಕ್ರಿಯೇಟ್ ಮಾಡೋದು ಅಥವಾ ಅದನ್ನು ಇಂಪ್ರೂವ್ ಮಾಡೋದು ಹೇಗೆ? ನೋಡಿ, ಇದು ಈ ಪಾಸಿಟಿವಿಟಿ ಪ್ರಾಕ್ಟೀಸ್ ಅನ್ನೋದು ಒಂದು ಅವ್ಯಾಸ. ಸೊ ಯಾವುದೇ ಒಂದು ಅವ್ಯಾಸ ಆಗಲಿ ಅದು ಫಾರ್ಮ್ ಆಗೋದಕ್ಕೆ ನಮ್ಮ ದೇಹದಲ್ಲಿ ಹಲವಾರು ದಿನಗಳು ತಗೊಂಡಿರುತ್ತೆ. ಇವತ್ತು ಒಬ್ಬ 9th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋ ವಿದ್ಯಾರ್ಥಿ ನಾಳೆಯಿಂದ 10th ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು, ಇವತ್ತಿನ ತನಕ ಅವ್ರು ಏನ್ ಮಾಡ್ತಿದ್ರು, ಬೆಳಿಗ್ಗೆ 8 ಗಂಟೆ ತನಕ ಮಲ್ಕೋತಿದ್ರು. ಆ ಬಯೋಲಾಜಿಕಲ್ ಸಿಸ್ಟಮ್ಗೆ ಅವ್ರ ಬಾಡಿ ಅಡ್ಜಸ್ಟ್ ಆಗಿರುತ್ತೆ. ನಾಳೆ ಆಲ್ ಆಫ್ ಎ ಸಡನ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಸಿಸ್ಟಮ್ ಒಪ್ಕೊಳ್ಳೋದಿಲ್ಲ, ಆದರೆ ಎದ್ದೇಳಬೇಕು. ನಾನು ನಿಮ್ಗೆ ಆಗಲೇ ಹೇಳಿದೆ, ಯಾವುದಾದ್ರೂ ಒಂದು ಚಟುವಟಿಕೆ ಅವ್ಯಾಸ ಆಗಿ ಬದಲಾಗಬೇಕು ಅಂತ ಹೇಳಿದ್ರೆ 21 ದಿನದ ಏನೋ ಪ್ರಯತ್ನ ಬೇಕೇ ಬೇಕು. ಸೊ ಒತ್ತಾಯ ಪೂರ್ವಕವಾಗಿ ಆದರೂ ಸರಿ, ಬಲವಂತವಾಗಿ ಆದರೂ ಸರಿ, 21 ದಿನ ಪಾಲಿಸಿದ್ರೆ ಆಟೋಮೆಟಿಕಲಿ 22ನೇ ದಿನದಿಂದ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು ಈಸಿ ಅಂತ ಅನ್ಸುತ್ತೆ. ಮತ್ತು ಎರಡನೇದು,
ಆಸಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಉದಾಹರಣೆಗೆ ನಿಮ್ಮ ಈಗ ನನ್ನ ಸ್ನೇಹಿತರು ಯಾರೋ ಎಲ್ಲೋ ಯಾವುದೋ ಬೇರೆ ಊರಿಂದ ಬರ್ತಿದ್ದಾರೆ, ಬೆಳಗ್ಗೆ 4 ಗಂಟೆಗೆ ಹೋಗಿ ಅವ್ರನ್ನ ರೈಲ್ವೆ ಸ್ಟೇಷನ್ಲಿ ರಿಸೀವ್ ಮಾಡ್ಕೋಬೇಕು ಅನ್ಸಿದ್ರೆ ನನಗೆ ಗೊತ್ತಿದೆ ಬಹುಶಃ ರಾತ್ರಿ ಪೂರ ನಮ್ಗೆ ನಿದ್ದೆನೂ ಬರಲ್ಲ, ಹೌದು, ಅಥವಾ 3 ಗಂಟೆಗೆ ಎಕ್ಸ್ರಾ ಆಗ್ಬಿಡ್ಬೋದು, ಎಲ್ಲಾ ಸಾಧ್ಯತೆ ಇರುತ್ತೆ. ನೋಡಿ, ಇದು ನಮ್ಗೆ ಯಾವುದೇ ಅಲಾರಾಮ್ ಸಹಾಯನೂ ಆಗಬೇಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಡಿಸೈರ್ ಆಸಕ್ತಿ ನಮ್ಮ ಒಳಗಿನಿಂದ ಬಂದಿರುತ್ತೆ. ಹೌದು, ಯಾವ ವಿದ್ಯಾರ್ಥಿಗೆ ಓದ್ಬೇಕು ಅನ್ನೋ ಆಸಕ್ತಿ ಒಳಗಿನಿಂದ ಡಿಸೈರ್ ಬರುತ್ತೋ ಆ ವಿದ್ಯಾರ್ಥಿಗೆ ಅಲಾರಾಮ್ನ ಅವಶ್ಯಕತೆ ಇಲ್ಲ, ಖಂಡಿತ ಬೇಕಾಗಿ. ಸೊ ಆ ಡಿಸೈರ್ ಕ್ರಿಯೇಟ್ ಮಾಡ್ಕೋಬೇಕು. ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸ್ಪಷ್ಟವಾದಂತ ಜೀವನದ ಯೋಜನೆ ಇರಬೇಕು. ನಾನು ಹೀಗೇ ಆಗ್ಬೇಕು ಜೀವನದಲ್ಲಿ, ನಾನು ಇದನ್ನೇ ಓದ್ಬೇಕು, ನಾನು ಈ ತರದ ಉದ್ಯೋಗವನ್ನೇ ಆಯ್ಕೆ ಮಾಡ್ಕೋಬೇಕು, ನನ್ನ ಜೀವನದ ಶೈಲಿ ಹೀಗೆ ಇರಬೇಕು ಅನ್ನೋ ಸ್ಪಷ್ಟ ಕಲ್ಪನೆ ಇರುವ ವಿದ್ಯಾರ್ಥಿ ಮಾತ್ರ ಈ ತರದ ಡಿಸೈರ್ ಅನ್ನ ಡೇ ಒನ್ ಇಂದ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾರಿ, ಈ ಮೈಂಡ್ ಸೆಟ್ ಬಗ್ಗೆ ಹೇಳಬೇಕಾದ್ರೆ, ಈ ಮೈಂಡ್ ಸೆಟ್ ಅನ್ನೋದು ಬಹಳ ಮುಖ್ಯ. ಈಗ ನೀವು ಯಾವುದೇ ವಿದ್ಯಾರ್ಥಿಗಳು ಕೇಳಿ ನೀವು ಎಷ್ಟು ಪರ್ಸೆಂಟ್ ತಗೋತೀರಾ, ಅವ್ರು ಯಾರು 100 out of 100 ಹೇಳಲ್ಲ, ಅಥವಾ ಅವ್ರು ಯಾರು ಅವರ ದಕ್ಷತೆ ಕ್ಷಮತೆಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಹೇಳೋದೇ ಇಲ್ಲ. ಅವ್ರನ್ನ ನೀವು ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ಕೇಳಿದ್ರೆ ಆಗ ಮಾತ್ರ ಅವ್ರು ಸತ್ಯ ಹೇಳಲಿಕ್ಕೆ ಸಾಧ್ಯ, ಅಥವಾ ಅವರು ಆಪ್ತ ವಲಯದಲ್ಲಿ ಮಾತ್ರ ಅವರು ಮುಕ್ತವಾಗಿ ಚರ್ಚೆ ಮಾಡ್ತಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪಾಸಿಟಿವ್ ಮೈಂಡ್ ಸೆಟ್ ಇಲ್ಲದೆ ಇರೋದು, ಮತ್ತೆ ನೆಗೆಟಿವಿಟಿ ತುಂಬಿಕೊಂಡಿದೆ. ನೀವು ಯಾರನ್ನಾದ್ರೂ ಕೇಳಿ, ಯಾರನ್ನಾದ್ರೂ ಯಾರ ಜೊತೆನಾದ್ರೂ ವಿದ್ಯಾರ್ಥಿಗಳು ಚರ್ಚೆ ಮಾಡಲಿ, ಅವರು ನೆಗೆಟಿವಿಟಿಯನ್ನೇ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಹೊರತಾಗಿ ಪಾಸಿಟಿವಿಟಿಯನ್ನು ಕೊಡಲ್ಲ. ಉದಾಹರಣೆಗೆ, ಡೇ ಒನ್ ಶಾಲೆಗೆ ಹೋಗ್ತಾರೆ ಮಕ್ಕಳು, ಮೊದಲನೇ ಪಾಠ ಟೀಚರ್ ಹೇಳೋದೇನು, ನೋಡಿ ಮಕ್ಕಳ ನೀವೀಗ SSLC ಬಂದಿದ್ದೀರಾ, ಕ್ರೂಷಿಯಲ್ ಟೈಮ್ ಇದು, ನೀವು ಇಷ್ಟು ದಿನ ಆಟ ಆಡ್ತಿದ್ರಿ, ಇನ್ಮೇಲೆ ಆಟ ಆಡಂಗಿಲ್ಲ, ಜವಾಬ್ದಾರಿ. ಇದನ್ನೆಲ್ಲ ಕೇಳಿದ ಮುಗ್ಧ ಮನ್ಸಿಗೆ ಏನನ್ಸುತ್ತೆ, ಏನೋ ಜೀವನದಲ್ಲಿ ಮಾಡಬಾರ್ದಿರೋದು ಅಥವಾ ಏನೋ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಪ್ರೀತಿ ಕ್ರಿಯೇಟ್ ಆಗೋ ಬದಲು ಭಯ ಕ್ರಿಯೇಟ್ ಆಗ್ತಾ ಇದೆ. ಪೋಷಕರು ಅದಕ್ಕಿಂತ ಹೊರತೇನಲ್ಲ, ಅವರು ಶಾಲೆಗೆ ಕಳ್ಸೋಕ್ಕಿಂತ ಮುಂಚೆನೆ 1 ತಿಂಗಳ ಮುಂಚೆನೆ ಅವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, 900 ಪಾಸ್ ಆಗಿರೋ ವಿದ್ಯಾರ್ಥಿನ ಆಗ್ಲೇ ತಗೊಂಡು ಟ್ಯೂಷನ್ ಹಾಕ್ಬಿಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು 9 ತಿಂಗಳು 10 ತಿಂಗಳು ಓದಿದ್ರೆ SSLC PUC ಮಕ್ಕಳು, ಸೆಕೆಂಡ್ PUC ಮಕ್ಕಳು 13 ತಿಂಗಳು 12 ತಿಂಗಳು ಓದಿದ್ರೆ, ಈ ಒತ್ತಡವನ್ನ ತೆಗೆದಾಕಿ ಬದಲಾಗಿ ಅವ್ರ ಮೈಂಡ್ ಮೇಲೆ ವರ್ಕ್ ಮಾಡಬೇಕು. ಪೋಷಕರು ಮತ್ತು ಶಿಕ್ಷಕರು ಮೈಂಡ್ ಮೇಲೆ ವರ್ಕ್ ಮಾಡೋದು ಅಂದ್ರೇನು, ಪ್ರತಿದಿನ ಅವರ ಪೋಷಕರು ಮತ್ತು ಶಿಕ್ಷಕರು ಆ ವಿದ್ಯಾರ್ಥಿಗೆ ಹೇಳಬೇಕು, ನೀನು ಖಂಡಿತವಾಗಿಯೂ 80% ತೆಗೀತ್ಯಾ ಅನ್ನೋ ಆತ್ಮವಿಶ್ವಾಸದ ನುಡಿಗಳನ್ನು ಹೇಳಬೇಕು. ಅದ್ ಬದಲಾಗಿ ಅವರನ್ನ ಏನೋ ಮನಸ್ಸಿಗೆ ನೋವಾಗೋಗಿ ಮಾಡೋದು, ಹರ್ಟ್ ಆಗೋಗಿ ಮಾಡೋದು, ಅವರ ಎಬಿಲಿಟಿ ಮೇಲೆ ಡೌಟ್ ಬರೋ ಹಾಗೆ ಮಾತಾಡೋದು, ಕಂಡಮ್ ಮಾಡೋದು, ಈ ತರದನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ವಿದ್ಯಾರ್ಥಿಗಳು ಪಾಸಿಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ತಾನೇ ಒಬ್ರು ಕಾಲರ್ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ನಾನು ಇದನ್ನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ, ಎಷ್ಟು ಫಿಸಿಕಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮಾನಸಿಕವಾಗಿ ಎಮೋಷನಲಿ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಖಂಡಿತ ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇಲ್ಲ. 24 ಗಂಟೆನೂ ಓದಿ 100ಕ್ಕೆ 100 ಬರ್ಲೇಬೇಕು ಅಂತೇನಿಲ್ಲ. ಎಮೋಷನಲಿ, ಸ್ಪಿರಿಚುವಲಿ ಮತ್ತೆ ಮೆಂಟಲಿ ನಾವು ರೆಡಿ ಇಲ್ಲ ಅಂತ ಹೇಳಿದ್ರೆ 100ಕ್ಕೆ 100 ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಓದೋದು ಬಹಳ ಮುಖ್ಯ ಆಗುತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಬರ್ಲಿಕ್ಕೆ ಏನ್ ಮಾಡಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು. ಮನೆಯಲ್ಲಿ ಪೂರಕವಾದಂತ ಪಾಸಿಟಿವ್ ವಾತಾವರಣ ಇರಬೇಕು, ಸಹಪಾಠಿಗಳ ಜೊತೆ ಪಾಸಿಟಿವ್ ವಾತಾವರಣ ಇರಬೇಕು. ಸಹಪಾಠಿಗಳ ಜೊತೆ ಅಂದ್ರೇನು, ಯಾವ ಸ್ನೇಹಿತರು ಹೆಚ್ಚಾಗಿ ಒಳ್ಳೆ ಫಲಿತಾಂಶದ ಬಗ್ಗೆನೇ ಮಾತಾಡ್ತಾರೋ, ಇಷ್ಟು ಪರ್ಸೆಂಟೇಜ್ ತಗೋಬೇಕು, ಈ ರೀತಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಥರದಲ್ಲಿ ಮಾತಾಡ್ತಾರೋ ಅಂತ ಸ್ನೇಹಿತರ ಬಳಗದಲ್ಲಿ ಇರಬೇಕು. ಅದ್ ಬಿಟ್ಟು ಇವತ್ತು ಸಿನಿಮಾಗೆ ಹೋಗೋಣ, ಪಾರ್ಕ್ ಹೋಗೋಣ, ಇನ್ನೊಂದೇನೋ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಒಳ್ಳೆ ಫಲಿತಾಂಶ ಬೇಕು ಅಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಕೆಲವು ಸಾರಿ ಅವಾಯ್ಡ್ ಮಾಡಬೇಕು. ಮತ್ತೆ ಶಾಲೆಯಲ್ಲೂ ಅಷ್ಟೇ, ಶಾಲೆಯಲ್ಲಿ ಶಿಕ್ಷಕರಾಗ್ಲಿ ಅಥವಾ ಮುಖ್ಯೋಪಾಧ್ಯಾಯರಾಗ್ಲಿ ಇನ್ಯಾರಾದ್ರೂ ಆಗ್ಲಿ, ಮಕ್ಕಳಲ್ಲಿ ಧೈರ್ಯವನ್ನ ಮತ್ತು ಅವರ ಮನಸ್ಥಿತಿಯನ್ನ ಉತ್ತಮಗೊಳಿಸುವಂತ, ಚೈತನ್ಯ ತುಂಬುವಂತ ಮಾತುಗಳನ್ನ ಆಡ್ಬೇಕು. ಇತ್ತೀಚೆಗೆ ನಾನೊಂದು ಫ್ಯಾಮಿಲಿಯನ್ನ ಮೀಟ್ ಮಾಡಿದೆ, ಆ ಮಗು ಕೂಡ SSLC ಓದ್ತಿದೆ. ಅವರು ನನ್ನ ಮುಂದೆನೆ ಮಗು ಬಗ್ಗೆ ಎಷ್ಟು ಕ್ಯಾಶುವಲ್ ಆಗಿ ಕಂಡ ಮಾಡ್ತಿದ್ರು ಅಂತ ಹೇಳಿದ್ರೆ, ಮಗು ಪಕ್ಕದಲ್ಲೇ ಕೂತಿದೆ, ಆ ಮಗುವಿನ ಮಾನಸಿಕ ಸ್ಥಿತಿಯನ್ನ ನಾನೊಬ್ಬ ಶಿಕ್ಷಕನಾಗಿಯೂ ಸಹ ಗಮನಿಸ್ತಿದ್ದೆ. ಆ ಮಗು ಖಿನ್ನತೆಯಿಂದ ಬಳಲ್ತಾ ಇತ್ತು. ಈಗ ಒಬ್ಬ ಪೋಷಕರು ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡು, ನನ್ನ ಮಗು ಇಷ್ಟೇ ಸ್ಕೋರ್ ಮಾಡೋದು, ಪಾಸ್ ಆಗ್ಬಿಟ್ರೆ ಸಾಕು ಅನ್ನೋದನ್ನ ಘಂಟಾಘೋಷಕವಾಗಿ ಯಾವುದೋ ಬೇರೆ ವ್ಯಕ್ತಿ ಜೊತೆ ಮಾತಾಡ್ತಿದ್ದಾಗ ಆ ಮಗು ಸಿದ್ಧತೆ ಮಾಡ್ಕೊಂಡ್ಬಿಡುತ್ತೆ, ಅದು ಸಾಮರ್ಥ್ಯ ಅಷ್ಟೇ ಅನ್ನೋದು. ಆ ಮಗುವಿನ ಸಾಮರ್ಥ್ಯವನ್ನ ಏನೋ ಪ್ಲಾನ್ ಮಾಡುವ ಅಥವಾ ಡಿಸೈಡ್ ಮಾಡುವ ಶಕ್ತಿ ಅಥವಾ ಯೋಗ್ಯತೆ ಯಾವುದೇ ಪೋಷಕರಿಗಾಗಿ ಶಿಕ್ಷಕರಿಗಾಗಿ ಇಲ್ಲ.
ಆ ಶಕ್ತಿ ಇರೋದು ಆ ಮಗುವಿಗೆ ಮಾತ್ರ. ಪೋಷಕರು ಶಿಕ್ಷಕರು ಏನ್ ಮಾಡಬಹುದು, ದಯವಿಟ್ಟು ಪಾಸಿಟಿವ್ ವಾತಾವರಣವನ್ನು ಸೃಷ್ಟಿ ಮಾಡಿ ಮಗುವಿನ ಜೊತೆ ವಿದ್ಯಾರ್ಥಿ ಜೊತೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ. ನಿಮ್ಮ ವಿದ್ಯಾರ್ಥಿ ಎಷ್ಟು ಕಡಿಮೆ ಅಂಕ ತಗೊಂಡ್ರೂ ಪರವಾಗಿಲ್ಲ, ನೆನ್ಪಿಟ್ಕೊಳ್ಳಿ, ದೇರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್. ಈ ಫಸ್ಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದೆ, ಫಸ್ಟ್ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ಜೀವನದಲ್ಲಿ ಏನು ಫೇಲ್ ಆಗಿಲ್ಲ, ಅವ್ರಿಗೆ ಉರ್ದುಂಬಿಸ್ಬೇಕು, ಬೆನ್ ತಟ್ಟಬೇಕು, ಮತ್ತೆ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಉತ್ತಮ ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ಮೋಟಿವೇಟ್ ಮಾಡಬೇಕು. ಸೊ ಕೆಟ್ಟದನ್ನ ಬಿಡಿ, ಒಳ್ಳೆದ್ರ ಕಡೆ ಫೋಕಸ್ ಮಾಡಿ. ವಿದ್ಯಾರ್ಥಿಗಳು ಅಂತ ಸಂದರ್ಭದಲ್ಲಿ ಮಾತ್ರ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಬಳಸ್ಕೊಳ್ಳಿಕ್ಕೋಸ್ಕರ ಇದೊಂದು ವೈಜ್ಞಾನಿಕವಾದಂತ ಸಲಹೆ. ಪ್ರತಿದಿನ ಇದಕ್ಕೆ ಅಂತ ಒಂದು ನೋಟ್ಬುಕ್ ಇಟ್ಟರೂ ಪರವಾಗಿಲ್ಲ, ಒಂದು ನೋಟ್ಬುಕ್ಕಲ್ಲಿ ಪ್ರತಿದಿನ ಒಂದು ಹೊಸ ಶೀಟನ್ನು ತಗೊಳ್ಳಿ, ಆ ಶೀಟಲ್ಲಿ ನೀವು ಬರಿತಾ ಬರಬೇಕು. ಈ ವರ್ಷ ಸೇ ಫಾರ್ ಎಕ್ಸಾಂಪಲ್, ಈಗ ನಾವು 2019 ಎಕ್ಸಾಮ್ ನೀವು ಬರಿತಿದ್ದೀರಾ, ಬರುವ ಮಾರ್ಚ್ 2019 ಪರೀಕ್ಷೆಯಲ್ಲಿ ನಾನು ಖಡಾಖಂಡಿತವಾಗಿಯೂ ಶೇಕಡ ವಾಟೆವರ್ ವಿದ್ಯಾರ್ಥಿಗಳು ಏನು ಬರ್ಕೋಬೇಕು ಅಂತ ಅನಿಸುತ್ತೆ, ಉದಾಹರಣೆ 95% ಆದರೆ ಶೇಕಡ 95% ಅಂಕಗಳನ್ನು ಪಡೆದೇ ತೀರುತ್ತೇನೆ ಎಂದು ಈ ಮೂಲಕ ನಾನು ಮನಸ್ಸಾಕ್ಷಿಗೆ ಪ್ರಮಾಣ ಮಾಡುತ್ತೇನೆ. ಅಥವಾ ಈ ಥರದ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು, ಇದನ್ನೆಲ್ಲ ಬರೀಕೆ ಏನು ಹೆಚ್ಚು ಸಮಯ ಬೇಕಾ, 5 ನಿಮಿಷ ಸಾಕು, ಒಂದು 10 ಸಾರಿ ಬರಿತಾ ಬಂದರೆ ಆ ಪಾಸಿಟಿವಿಟಿ ಬಾಡಿಯಲ್ಲಿ ಜನರೇಟ್ ಆಗುತ್ತೆ. ಮತ್ತು ನಮ್ಮ ಈ ಎನ್ವಿರಾನ್ಮೆಂಟಲ್ಲಿ ಒಂದು ಲಾ ಇದೆ, ಲಾ ಆಫ್ ಅಟ್ರಾಕ್ಷನ್ ಅಂತ. ನಾವು ಏನನ್ನ ಬಯಸ್ತೀವೋ ನಮ್ಗದು ಸಿಕ್ಕೇ ಸಿಗುತ್ತೆ, ಯದ್ಭಾವಂ ತದ್ಭವತಿ. ಸೊ ವಿದ್ಯಾರ್ಥಿ ಮನಸ್ಪೂರ್ವಕವಾಗಿ 95% ಬೇಕು, ನನಗೆ ರ್ಯಾಂಕ್ ಬೇಕು ಅನ್ನೋದನ್ನು ಮನಸ್ಪೂರ್ವಕವಾಗಿ ನಿಷ್ಠೆಯಿಂದ ಬಯಸಿದ್ದೇ ಆದರೆ ವಾತಾವರಣವೇ ಬದಲಾಗುತ್ತೆ ಆ ರೀತಿಯ ಒಂದು ಪ್ರಯತ್ನ ಬರಲಿಕ್ಕೆ. ಅಷ್ಟು ಶಕ್ತಿ ಇದೆ ಪಾಸಿಟಿವಿಟಿಗೆ, ಅಷ್ಟು ಶಕ್ತಿ ಇದೆ ಲಾ ಆಫ್ ಅಟ್ರಾಕ್ಷನ್ಗೆ. ವಿದ್ಯಾರ್ಥಿಗಳು ಈ ನಿಯಮವನ್ನು ಬಳಸ್ಕೋಬೇಕು. ಸರ್, ಇದು ಒಂದು ರೀತಿ ಕಾಂಪಿಟೇಷನ್ ವರ್ಲ್ಡ್, ಸ್ಪರ್ಧಾ ಪ್ರಪಂಚ. ಈಗ ಮೊನ್ನೆ ನಾವು ಒಂದು ಇನ್ಸಿಡೆಂಟ್ ಓದಿದ್ವಿ, ಒಂದು ಕೇರಳದೊಂದು ಹುಡುಗಿ ಪಿ ಯುನಲ್ಲಿ 95-96% ತಗೊಂಡಿದ್ದು, ಎಷ್ಟೋ ಸಬ್ಜೆಕ್ಟ್ಗಳಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ಲು. ಆದರೆ ನೀಟ್ ಎಕ್ಸಾಮ್ಗೆ ಅವಳು ಎಲಿಜಿಬಿಲಿಟಿನೂ ಆಗಲಿಲ್ಲ, ಪ್ರಕರಣ ಕೋರ್ಟ್ ಮೆಟ್ಟಲು ಕೂಡ ಹತ್ತಿತು, ಅಲ್ಲೂ ಕೂಡ ಅವಳಿಗೆ ನ್ಯಾಯ ಸಿಗಲಿಲ್ಲ, ಕೊನೆಗೆ ಅವಳು ಆತ್ಮಹತ್ಯೆಯ ದಾರಿಯನ್ನು ಅವಳು ಹಿಡಿದ್ಲು. ಸೊ ಈ ರೀತಿ ಇದ್ದಕ್ಕಿದ್ದಾಗೆ ಡಿಪ್ರೆಷನ್ ಹೋಗುವಂತಹ ಮಕ್ಕಳು ಏನು ಹೇಳಕ್ಕೆ ಬಯಸ್ತೀರಾ, ಯಾವ ರೀತಿ ಅವರು ಈ ಆಬ್ಜೆಕ್ಟಿವ್ ಟೈಪು ಅದಕ್ಕೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು? ನನಗೆ ಗೊತ್ತಿರೋ ಹಾಗೆ ಈ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನೀಟ್ ಅಥವಾ ನಮ್ಮ ಹಳೆಯ ಸಿಇಟಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಈ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಡಿಸ್ಕ್ರಿಪ್ಟಿವ್ ಅಥವಾ ಡಿಸ್ಕ್ರಿಪ್ಟಿವ್ ಲೆಂತಿ ಎಲ್ಲ ರೈಟಿಂಗ್ ಅಲ್ಲ, ನೀಟ್ ಅಥವಾ ಸಿಇಟಿ ಟೈಪ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಇದೆರಡು ಕಂಟೆಂಟ್ ಒಂದೇ ಆದರೂ ಕೇಳುವ ಪ್ರಶ್ನೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿರ್ತಾರೆ. ಹೌದು, ನಾವು ಡಿಸ್ಕ್ರೈಬ್ ಮಾಡೋದಕ್ಕೂ ಒನ್ ವರ್ಡ್ ಆನ್ಸರ್ ಮಾಡೋದಕ್ಕೂ ಅಥವಾ ಇರೋ ಆಪ್ಷನ್ ಅಲ್ಲಿ ದಿ ಬೆಸ್ಟ್ ಆಪ್ಷನ್ ಚೂಸ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹೌದು, ಯಾವುದೇ ವಿದ್ಯಾರ್ಥಿ ಈಗ ಅವರು ಒಂದು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಏನೋ ಅಭ್ಯಾಸದ ವಿಧಾನವೇ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಹೌದು, ಸೊ ಆದ್ರಿಂದ ಏನಾಗುತ್ತೆ, ಈ ಒಂದು ಪ್ಯಾಟರ್ನ್ ಅಲ್ಲಿ ಪ್ರಿಪೇರ್ ಆಗಿ ಎಲ್ಲಾ ಪ್ಯಾಟರ್ನ್ ಅಲ್ಲೂ ಸಕ್ಸಸ್ ಆಗ್ತೀವಿ ಅನ್ನೋದು ಎಲ್ಲರಿಗೂ ಸುಲಭದ ಮಾತಲ್ಲ. ಹೌದು, ಆದ್ರಿಂದ ವಿದ್ಯಾರ್ಥಿ ಬಹುಶಃ ಫೇಲ್ಯೂರ್ ಆಗಿರ್ಬೋದು. ಸಪೋಸ್ ಈಗ ಅವರ ಆತ್ಮಹತ್ಯೆ ಬಗ್ಗೆ ಮಾತಾಡೋದಾದ್ರೆ ಅತಿಯಾದಂತಹ ಆತ್ಮವಿಶ್ವಾಸ ಅಥವಾ ಅತಿಯಾದಂತಹ ನಿರೀಕ್ಷೆ ಈ ಒಂದು ಖಿನ್ನತೆಗೆ ಕಾರಣ ಆಗಿರ್ಬೋದು. ಆದ್ರಿಂದ ಏನ್ ಮಾಡ್ಬೇಕಾಗತ್ತೆ, ನಾವು ಪರೀಕ್ಷೆ ಬರೀತಿದ್ದೀವಿ, ಪರೀಕ್ಷೆ ಬರೆದ ಮಾತ್ರಕ್ಕೆ ಪಾಸ್ ಆಗ್ಬೇಕು ಅನ್ನೋ ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಆದ್ರೆ ಬರುವ ಫಲಿತಾಂಶವನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವ ಏನೋ ಮನಸ್ಥಿತಿಯನ್ನು ಸಹ ನಾವು ಬೆಳೆಸ್ಕೋಬೇಕು. ಬಹುಶಃ ನೀವು ಹೇಳಿದ್ರಿ, ಯಾವುದೇ ವಿಷಯವನ್ನಾದ್ರೂ ಕರಗತ ಮಾಡಿಕೊಂಡ್ರೆ, ಮನಸ್ಸಿಗೆ ತಗೊಂಡ್ರೆ, ನೀವು ಏನೇ ಪ್ರಶ್ನೆ ಕೊಟ್ಟರು ಅದನ್ನ ಎದುರಿಸುವಂತಹ, ಯಾವುದೇ ಸವಾಲು ಕೊಟ್ಟರು ಎದುರಿಸುವಂತಹ ಧೈರ್ಯ ಬರುತ್ತೆ ಅಂತ. ಬಹುಶಃ ಈ ಪ್ರಕರಣದಲ್ಲಿ ಬರೀ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿರಬಹುದು ವಿದ್ಯಾರ್ಥಿನಿ ಅಂತ ನಮಗೆ ಅನ್ಸುತ್ತೆ. ಮಾನಸಿಕವಾಗಿಯೂ ಸಿದ್ಧತೆ ಬೇಕು. ಈಗ ಗೊತ್ತಿರಬೇಕು, ಸಪೋಸ್ ಈಗ ನಾನು ನೀಟ್ ಎಕ್ಸಾಮ್ ಬರೀತಿದ್ದೀನಿ, ನೀಟ್ ಸಿಕ್ಕಲಿಲ್ಲ ಅಂದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಆಪ್ಷನ್, ಈಗೇನು ನಾನು ಮತ್ತೆ BSc ಮಾಡ್ಬೋದಾ, BA ಮಾಡ್ಬೋದಾ, ವಾಟೆವರ್ ಅವ್ರ ಸ್ಟೇಟಲ್ಲಿ ಏನು ಕೋರ್ಸಸ್ ಅವೈಲಬಿಲಿಟಿ ಇದೆ ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ನೀಟ್ ಎಕ್ಸಾಮ್ ಪಾಸ್ ಮಾಡಿ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮಾಡೋದೇ ಜೀವನ ಅಲ್ಲ. ಹೌದು, ಸೊ ಬೇರೆ ಒಂದಷ್ಟು ಆಪ್ಷನ್ಸ್ ಇತ್ತು. ಅವರು ಬೋರ್ಡ್ ಎಕ್ಸಾಮಲ್ಲಿ 98% ತಗೊಂಡಿದ್ದಾರೆ ಅಂದ್ರೆ ಇನ್ಯಾವುದೇ ಎಕ್ಸಾಮ್ ಅಥವಾ ಇನ್ನೊಂದು ವರ್ಷ ವೆಯ್ಟ್ ಮಾಡಿ, ಜೀವನವನ್ನೇ ಕಳ್ಕೊಳ್ಬೋದು, ಇನ್ನೊಂದು ವರ್ಷ ವೆಯ್ಟ್ ಮಾಡಿ ಮತ್ತೆ ನೀಟ್ ಎಕ್ಸಾಮ್ ಕೂಡ ಆಗ್ಬೋದು. ಪ್ರಿಯ ವೀಕ್ಷಕರೇ, ಇದು ಬಹಳ ಮುಖ್ಯವಾದ
ಕಾನ್ಸೆಪ್ಟ್ ಇದು. ಯಾಕಂದರೆ ಮಕ್ಕಳು ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಯ ದಾರಿ ಹಿಡಿಯುವಂತಹ ಎಷ್ಟೋ ಮಕ್ಕಳನ್ನು ನಾವು ನೋಡ್ತೀವಿ. ಎಸ್ ಎಸ್ ಎಲ್ ಸಿ ಇರ್ಬೋದು ಅಥವಾ ಪಿ ಯು ಸಿ ಹಂತದಲ್ಲಿ ಮಕ್ಕಳು ತಮ್ಮ ನಿರೀಕ್ಷೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗದೆ ಆತ್ಮಹತ್ಯೆಯ ದಾರಿ ಹಿಡಿಯುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಪೋಷಕರು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಬಹಳ 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 ಧೈರ್ಯ ಹೇಳಬೇಕಾಗತ್ತೆ. ಹಾಗೆ ಅವರ ಸಾಮರ್ಥ್ಯವನ್ನು ಕುರಿತು ಅವರ ಬಗ್ಗೆ ಅವ್ರಿಗೆ ಹೆಚ್ಚು ಮೋಟಿವೇಶನನ್ನು ಮಾಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರವಿ ಸರ್, ಈಗ ಓದುವ ಜೊತೆಗೆ ಈ ದೈಹಿಕ ಶ್ರಮ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಆಟಗಳು ಎಷ್ಟು ಮುಖ್ಯ? ಯಾಕಂದರೆ ಮೆಂಟಲಿ ರಿಲ್ಯಾಕ್ಸ್ ಆಗಬೇಕಾಗತ್ತೆ ಮಕ್ಕಳು. ಆದರೆ ಪೋಷಕರು ಅಥವಾ ಟೀಚರ್ಸ್ ಆಗಲಿ ಈ ಆಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಈ ಸಂದರ್ಭದಲ್ಲಿ. ಎಷ್ಟು ಮುಖ್ಯ ಆಗುತ್ತೆ ಸರ್? ನೋಡಿ, ಇದಕ್ಕೆ ಸ್ವಲ್ಪ ನಾನು ವೈಜ್ಞಾನಿಕವಾದ ವಿಚಾರಗಳನ್ನ ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೆದುಳು ಹೇಗೆ ರಚನೆ ಆಗಿದೆ ಅಂತ ಹೇಳಿದ್ರೆ ಎರಡು ಪಾರ್ಟ್ ಇದೆ, ರೈಟ್ ಬ್ರೈನ್ ಮತ್ತೆ ಲೆಫ್ಟ್ ಬ್ರೈನ್ ಅಂತ ಇದೆ. ಈ ರೈಟ್ ಬ್ರೈನ್ ಎಮೋಷನಲ್ ಬ್ರೈನ್, ಲೆಫ್ಟ್ ಬ್ರೈನ್ ಲಾಜಿಕಲ್ ಬ್ರೈನ್. ಮಗು ಓದಬೇಕು ಅಂತ ಹೇಳಿದ್ರೆ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರ್ಬೇಕು. ಅದೇ ಯುನೋ ಸಂಗೀತ ಈ ಸಾಂಸ್ಕೃತಿಕ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ರೈಟ್ ಬ್ರೈನ್ ಬೇಕು. ಆದರೆ ಓವರ್ಆಲ್ ಸಕ್ಸಸ್ ಬೇಕು ಅಂದರೆ ಮಿಡ್ ಬ್ರೈನ್ ಅಂತ ಒಂದಿದೆ, ಆಕ್ಟಿವ್ ಆಗಬೇಕು ಅಂತ. ಸಿ, ಮಿಡ್ ಬ್ರೈನ್ ಆಕ್ಟಿವ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಎಲ್ಲ ಪೋಷಕರು ಓದೋದ್ರ ಬಗ್ಗೆ ಅಂತೂ ಸಂಪೂರ್ಣ ಕಾಳಜಿ ತೊಗೊಂಡೇ ತೊಗೊಂಡಿರ್ತಾರೆ. 24 ಗಂಟೆ ಓದಿಸೋದಕ್ಕೆ ಸಾಧ್ಯ ಇದ್ರೆ 24 ಗಂಟೆನೂ ಓದಿಸ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಇದರಿಂದ ಸಂಪೂರ್ಣವಾದಂಥ ಸಕ್ಸಸ್ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ವಿಶ್ರಾಂತಿಗೊಳ್ಳಲಿಲ್ಲದಿದ್ರೆ ಮಿಡ್ ಬ್ರೈನ್ ಆಕ್ಟಿವೇಟ್ ಆಗಲ್ಲ. ಹಾಗಿದ್ರೆ ಮನಸ್ಸು ವಿಶ್ರಾಂತಿಗೊಳ್ಳೋದು ಹೇಗೆ? ಯಾವುದಾದ್ರೂ ವಿದ್ಯಾರ್ಥಿ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಅವ್ರನ್ನ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಸೇರಿಸಿ ಆಟೋಮೆಟಿಕಲಿ ಚೆನ್ನಾಗಿ ಓದ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ ಎಸ್ಪೆಷಲಿ ಕ್ರಿಕೆಟ್, ಟೇಬಲ್ ಟೆನ್ನಿಸ್ ಈ ತರದ ಸ್ಪೋರ್ಟ್ಸ್ ಗಳನ್ನ ಆಡಿದಾಗ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಹೌದು, ವಿದ್ಯಾರ್ಥಿಗೆ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ನ ಹವ್ಯಾಸ ಬಂದಾಗ ಆ ಹವ್ಯಾಸವನ್ನ ಅವರು ಓದಿನ ಮೇಲೂ ಸಹ ಬಳಸ್ಕೋಬಹುದು. ಜೊತೆಗೆ ಒಂದು ಭಾಗದಲ್ಲಿ ನೀವು ಓದಿ ನಿಮ್ಮ ಬ್ರೈನ್ ಅನ್ನ ಲೆಫ್ಟ್ ಬ್ರೈನ್ ಅನ್ನ ಆಕ್ಟಿವೇಟ್ ಇಟ್ಕೊಂಡಿರ್ತೀರ, ಇನ್ನೊಂದು ಭಾಗದಲ್ಲಿ ಆಟ ಆಡಿದಾಗ ನಿಮ್ಮ ರೈಟ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಎರಡು ಬ್ರೈನ್ ಆಕ್ಟಿವೇಟ್ ಆದಾಗ ಮಿಡ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಮಿಡ್ ಬ್ರೈನ್ ಆಕ್ಟಿವೇಟ್ ಆದ್ರೆ ಮಕ್ಕಳಲ್ಲಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಗಳು ಸಹ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓದಿನ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ಆದ್ರಿಂದ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ನಿಮ್ಮ ಮಕ್ಕಳ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಕ್ಕಳ ಆಟದ ಸಮಯವನ್ನ ದಯಮಾಡಿ ಯಾವುದೇ ಪೋಷಕರು ಅದನ್ನ ಕಿತ್ಕೋಬೇಡಿ. 1 ಗಂಟೆ ಆಟಾಡೋದ್ರಿಂದ ನಿಮ್ಮ ಮಗುವಿನ ಭವಿಷ್ಯ ಖಂಡಿತ ಉಜ್ವಲ ಆಗುತ್ತೆ. ಅವರ ಮಾನಸಿಕ ಸ್ಥಿತಿ ಮತ್ತು ಸೀಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಸರ್, ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ, ಈ ಯಾವ ವಿಧಾನದಲ್ಲಿ ವಿದ್ಯಾರ್ಥಿಗಳು ಓದಬೇಕು ಅಥವಾ ಕರಿಬೇಕು? ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಇದು. ನೋಡಿ, ಓದೋದಕ್ಕೆ ಕೇವಲ ನನಗೆ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳು ಬಳಸಿದ್ರೆ 1 ಅಥವಾ 2 ವಿಧಾನ ಮಾತ್ರ ಬಳಸ್ತಾರೆ. ಆದರೆ ಸುಮಾರು 10-15 ವಿಧಾನ ಇದೆ. ಎಲ್ಲ ವಿದ್ಯಾರ್ಥಿಗಳು 10-15 ವಿಧಾನಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಹೆಚ್ಚು ವಿಧಾನಗಳಲ್ಲಿ ಓದ್ತಾ ಇದ್ರೆ ಹೆಚ್ಚು ಅದು ಪರಿಣಾಮಕಾರಿಯಾಗಿ ನಮಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ಏನು ವಿಧಾನಗಳು? ಪಾಠ ಕೇಳೋದೊಂದು ವಿಧಾನ, ಬುಕ್ ಓದೋದು ಒಂದು ವಿಧಾನ, ನೋಟ್ಸ್ ಓದೋದು ಒಂದು ವಿಧಾನ, ಗ್ರೂಪ್ ಸ್ಟಡಿ ಮಾಡೋದು ಒಂದು ವಿಧಾನ, ವಿಡಿಯೋಗಳನ್ನ ನೋಡೋದು ಒಂದು ವಿಧಾನ, ಆಡಿಯೋಗಳನ್ನ ಕೇಳೋದು ಒಂದು ವಿಧಾನ, ಬೇರೆಯವ್ರಿಗೆ ಹೇಳ್ಕೊಡೋದು ಒಂದು ವಿಧಾನ, ಬೇರೆಯವರಿಂದ ಕೇಳಿಸ್ಕೊಳ್ಳೋದು ಒಂದು ವಿಧಾನ, ಪ್ರಾಯೋಗಿಕವಾಗಿ ಮಾಡೋದು ಒಂದು ವಿಧಾನ, ನೋಟ್ಸ್ ಪ್ರಿಪೇರ್ ಮಾಡೋದು ಮತ್ತೊಂದು ವಿಧಾನ. ಈಗ ನಾನು ಲಿಸ್ಟ್ ಮಾಡ್ತಾ ಹೋದ್ರೆ ಸುಮಾರು ಒಂದು 10-20 ಆಕ್ಟಿವಿಟಿನ ಹೇಳ್ಬೋದು. ಒಂದು ವಿಷಯವನ್ನ, ಈಗ ಉದಾಹರಣೆಗೆ ಕನ್ನಡದ ಯಾವುದೋ ಒಬ್ಬ ಕವಿಯ ವಿಷಯವನ್ನ ನಾವು ಬರೀ ಓದೋದು ಮಾತ್ರ ಅಲ್ಲದೆ ಈ 10-15 ಆಕ್ಟಿವಿಟಿ ಮುಖಾಂತರ ಕಲ್ತ್ರೆ ನಾವು ಲೈಫ್ ಲಾಂಗ್ ಅದನ್ನ ಮರೆಯಕ್ಕೆ ಸಾಧ್ಯವೇ. ಸೊ ದಿ ಬೆಸ್ಟ್ ಮೆಥಡ್ ಏನು ಇದೆ ಇದರಲ್ಲಿ ಎಲ್ಲಾದ್ರಲ್ಲೂ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೇಳ್ಕೊಡೋದು. ಹೌದು, 100 ಸಾರಿ ನಾನು ಓದೋದಕ್ಕಿಂತ 1 ಸಾರಿ ಬೇರೆಯವ್ರಿಗೆ ಹೇಳ್ಕೊಟ್ಬಿಟ್ರೆ ಅದು ನನಗೆ ಹೆಚ್ಚು ಪ್ರಯೋಜನಕ್ಕೆ ಬರುತ್ತೆ. ಆದ್ರಿಂದ ಎಸ್ ಎಲ್ ಸಿ ಪಿ ಯು ಸಿ ಓದ್ತಿರೋ ಮಕ್ಕಳು ಏನ್ ಮಾಡ್ಬೋದು, ನಿಮ್ಮ ಸಹಪಾಠಿಗಳ ಜೊತೆ ಕೂತಿದ್ದಾಗ ನಿಮಗೆ ಚೆನ್ನಾಗಿ ಬರುವಂತ ವಿಷಯವನ್ನ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಅಲ್ಲಿ ಅದು ರೀಇನ್ಫೋರ್ಸ್ ಆಗುತ್ತೆ, ಇನ್ಫಾರ್ಮೇಶನ್ ಅದು ಪರಿಪಕ್ವವಾಗಿ ಹೋಗ್ತಾ ಹೋಗುತ್ತೆ. ಗೊತ್ತಿಲ್ಲದ ವಿಷಯವನ್ನು ನೀವು ಹಾಗೆ ಕಲಿಯೋದಕ್ಕೆ ಪ್ರಯತ್ನ ಮಾಡಬಹುದು. ಹೇಳ್ತಾ ಹೇಳ್ತಾ ಅದೇ ಒಂದು ಗಾದೆನೆ ಇದೆ, ಆಡ್ತಾ ನರಳ್ತಾ ರೋಗ ಅಂತ. ಹಾಗೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಅವರು ಹೆಚ್ಚು ಹೆಚ್ಚು ಕಲಿತಾ ಹೋಗ್ತಾರೆ, ಆ ಮೂಲಕ ಅವರು ಜ್ಞಾನಾರ್ಜನೆಯನ್ನ ಹೆಚ್ಚಾಗಿ ಮಾಡ್ಕೊಳ್ತಾರೆ. ರವಿ ಸರ್, ಸಾಕಷ್ಟು ಚರ್ಚೆ ಮಾಡಿದ್ವಿ. ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಯಾವ ರೀತಿ ವಾರ್ಷಿಕ ಯೋಜನೆಯನ್ನು ಹಾಕೋಬೇಕು, ಸಿದ್ಧತೆಯನ್ನು ಹೇಗೆ ಮಾಡಬೇಕು,
ವೀಕ್ಷಕರಿಂದಲೂ ಕೂಡ ಕರೆಗಳು ಬಂದವು, ಅದಕ್ಕೂ ಕೂಡ ನೀವು ಉತ್ತರ ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ವಿಕಸನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ತರ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.